नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। विजानताम् अवित्तस्य मध्वस्य जगती गुरोः पूर्वाचार्य महिष्ठानां इयं प्रणतिमालिका। मातरं मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् अजरजर इतर्जन्म मृत्यामयानां गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणभरितां चाश्वतीं आचुदेवां। ಗೀತಾ ಜಯಂತಿಯ ಶುಭಾಶಯಗಳು. ಹಿರಿಯರಿಗೆ ಮಣಿದು ಕಿರಿಯರಿಗೆ ಅಭಿನಂದಿಸಿ ಗೀತಾ ಜಯಂತಿಯ ಅಂಗವಾಗಿ ಆರನೆಯ ಅಧ್ಯಾಯದ ಪಕ್ಷಿ ನೋಟವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇವತ್ತು ಜಗತ್ತನ್ನು ವ್ಯಾಪಿಸಿರುವ ಪಿಡುಗು ನಿರೀಕ್ಷೆ. ಎಲ್ಲರಿಂದ ಏನೋ ಒಂದು ನಿರೀಕ್ಷೆ ಮಾಡ್ತಾ ಇರ್ತೇವೆ. ನಮ್ಮ ಕರ್ತವ್ಯವನ್ನು ನಾವು ಮಾಡಲಿಕ್ಕೂ ಏನೋ ಫಲ ಬರಬೇಕು ಅಂತ ನಿರೀಕ್ಷೆ ಮಾಡ್ತೇವೆ. ಆದರೆ ಇದೇ ದುಃಖದ ಮೂಲ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅವನು ಹೇಳ್ತಾನೆ, ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿಯ ಸಸನ್ಯಾಸೀ ಚ ಯೋಗೀ ಚ ನ ನಿರಗ್ನಿರ್ನ ಚಾಕ್ರಿಯ. ಎಲ್ಲರೂ ಸನ್ಯಾಸಿಗಳಾಗಬೇಕು ಅಂತ. ಸನ್ಯಾಸಿಯಾಗೋದು ಅಂದರೆ ಏನು? ಅನಾಶ್ರಿತ ಕರ್ಮಫಲಂ, ಕರ್ಮಫಲವನ್ನು ಅವಲಂಬಿಸದೆ ಕಾರ್ಯಂ ಕರ್ಮ ಮಾಡಬೇಕಾದದ್ದನ್ನು ಕರೋತಿ ಮಾಡ್ತಾನೆ. ಸಹ ಸನ್ಯಾಸಿ, ಅವನು ಸನ್ಯಾಸಿ. ಯಾಕೆಂದರೆ ಅವನು ಮಾಡೋದು ದೇವರ ಪ್ರೀತಿಗಾಗಿ. ನನ್ನಿಂದ ಅದು ಅಭಿವ್ಯಕ್ತ ಆಗ್ತಾ ಇದೆ, ನಾನು ಮಾಡ್ತಾ ಇದ್ದೇನೆ ಅಂತ ಅದರ ಬಗ್ಗೆ ಹಮ್ಮು ಇರೋದಿಲ್ಲ. ಅವನು ಯೋಗಿ ವಿನಃ ಸನ್ಯಾಸಿ ಅಂತಂದರೆ ನ ನಿರಗ್ನಿಹಿ ನ ಚ ಅಕ್ರಿಯ. ಸನ್ಯಾಸಿ ಅಗ್ನಿಯಲ್ಲಿ ಹೋಮಿಸುವುದಿಲ್ಲ. ಅಗ್ನಿ ನಮ್ಮ ಎಲ್ಲರ ಬದುಕಿನ ಸಾಕ್ಷಿ. ಅದಕ್ಕಾಗಿ ಅಗ್ನಿ ಸಾಕ್ಷಿಯಾಗಿ ಮದುವೆ, ಮುಂಜಿ, ನಾಮಕರಣ ಎಲ್ಲವೂ ಅಗ್ನಿಗೆ ಸಾಕ್ಷಿತ್ವವನ್ನು ಕೊಟ್ಟು ನಾವು ಮಾಡುವಂಥದ್ದು. ಆದರೆ ಸನ್ಯಾಸಿಗೆ ಅದಿಲ್ಲ, ಅಗ್ನಿ ಕಾರ್ಯ ಇಲ್ಲ, ಅಗ್ನಿಯಲ್ಲಿ ಏನನ್ನೂ ಮಾಡಲಿಕ್ಕಿಲ್ಲ. ಅದರಿಂದಾಗಿ ವೇದವನ್ನು ಅವನು ಬೇರೆ ಯಾವ ವಿಚಾರಕ್ಕೂ ಬಳಸದೆ ಕೇವಲ ಭಗವಂತನ ಕಡೆಗೆ ಹೋಗಲಿಕ್ಕೆ ಬಳಸ್ತಾನೆ. ಆ ಹಿನ್ನೆಲೆಯಲ್ಲಿ ಅವನು ನಿರಗ್ನಿ ಅಷ್ಟೇ, ಹೋಮ ಮಾಡದವನು ಅಂತ ಅರ್ಥ ಅಲ್ಲ. ಇನ್ನು ನಚ ಅಕ್ರಿಯ, ಏನೂ ಕಾರ್ಯ ಅವನಿಗಿಲ್ಲ, ಅವನಿಗೆ ಯಾವ ಜವಾಬ್ದಾರಿಯೂ ಇಲ್ಲ, ಅದರಿಂದಾಗಿ ಅವನು ಸನ್ಯಾಸಿ ಅಂತ ಹೇಳೋ ಹಾಗಿಲ್ಲ. ಅವನು ಮಾಡಬೇಕಾದದ್ದು ಮಾಡಲೇಬೇಕು. ಸನ್ಯಾಸಿ ಮೂರು ಹೊತ್ತು ಸ್ನಾನ ಮಾಡಬೇಕು, ಪಾಠಾದಿಗಳಲ್ಲಿ ತೊಡಗಿರಬೇಕು, ನಿರಂತರ ಅಧ್ಯಯನ ಅನ್ನೋದಿರಲೇಬೇಕು. ಜವಾಬ್ದಾರಿಯಿಂದ ಯಾರೂ ತಪ್ಪಿಸಿಕೊಳ್ಳಲಿಕ್ಕಿಲ್ಲ. ಒಂದು ಕಾಲದಲ್ಲಿ ಭಾರತದಲ್ಲಿ ಯಾರಿಗೆ ಜಗತ್ತಿನ ಜವಾಬ್ದಾರಿಗಳನ್ನು ಹೊರಲಿಕ್ಕಿಷ್ಟ ಇಲ್ಲ ಅವರೆಲ್ಲ ಭಿಕ್ಕುಗಳಾಗಿ ಬಿಡ್ತಾ ಇದ್ರು. ಆವಾಗ ಚಾಣಕ್ಯ ಉಗ್ರವಾಗಿ ಎಚ್ಚರಿಸಿದ, ಯಾರಾದರೂ ತತ್ವಶಾಸ್ತ್ರದ ಪರಿಪಕ್ವತೆ ಇಲ್ಲದೆ, ವೈರಾಗ್ಯ ಇಲ್ಲದೆ ಸೋಮಾರಿತನದಿಂದ ಸನ್ಯಾಸ ತೆಗೆದುಕೊಂಡ್ರೋ ಅವರಿಗೆ ಸನ್ಯಾಸ ಕೊಡ್ತೇನೆ ಎಂದ. ಸನ್ಯಾಸ ಅನ್ನೋ ಶಬ್ದಕ್ಕೆ ಕೈ ಕಾಲುಗಳ ಮೂಳೆ ತಪ್ಪಿಸೋದು ಅಂತಲೂ ಒಂದು ಅರ್ಥ ಉಂಟು, ಕೀಲು ತಪ್ಪಿಸೋದು. ಅಂದರೆ ಜವಾಬ್ದಾರಿ ಇಲ್ಲದವರು ತೆಗೆದುಕೊಳ್ಳೋದಲ್ಲ ಸನ್ಯಾಸ. ಸನ್ಯಾಸ ಅನ್ನೋದಕ್ಕೆ ನಿಜವಾದ ಅರ್ಥ ಏನು? ಯಾವ ಎಕ್ಸ್ಪೆಕ್ಟೇಷನ್ನೂ ಇಲ್ಲದೆ ಇರೋದು ಅಂತ. ಅದು ಗೃಹಸ್ಥರಿಗೂ ಸಮಾನ. ನಾನು ಈ ಕೆಲಸ ಮಾಡ್ತೇನೆ, ನನಗೆ ಈ ಫಲ ಸಿಗಬೇಕು, ಮೂಹು
ಪ್ರಾಚೀನ ಭಾರತೀಯರು ಹೇಳ್ತಾ ಇದ್ದರು, ನಿಷ್ಕಾರಣಂ ಬ್ರಾಹ್ಮಣೇನ ಷಡಂಗ ವೇದ ಅಧ್ಯೇತವ್ಯ ಅಂತ. ಫಲ ಏನು ಅಂತ ಕೇಳಲಿಕ್ಕಿಲ್ಲ, ನೀನು ವೇದ ಅಧ್ಯಯನ ಮಾಡಬೇಕಷ್ಟೇ. ಹಾಗೆ ಚೆನ್ನಾಗಿ ಬಾಳಿದವರೇ ಇದ್ದಾರೆ. ಸೊಗಸಾಗಿ ಬಾಳೋದು ಅಂತಂದರೆ ಏಕಾಂತದಲ್ಲಿ ಕುಳಿತಾಗ ತನ್ನ ಬದುಕಿನ ಬಗ್ಗೆ ಯಾರಿಗೆ ಪಶ್ಚಾತ್ತಾಪ ಆಗೋದಿಲ್ವೋ ಹಾಗೆ ಬಾಳೋದೆ. ನಾನು ನನ್ನ ಕರ್ತವ್ಯವನ್ನು ಮಾಡಿದೆ ಅನ್ನುವ ತೃಪ್ತಿ ಯಾರಿಗಿರ್ತದೋ ಅವರೇ ಚೆನ್ನಾಗಿ ಬಾಳಿದವರು. ಇದು ಏನೇ ಹೊರಗಡೆ ಇದ್ದರೂ ಕೂಡ ಅದು ಇರಬೇಕು ಇರಲ್ಲ ಅಂತನ್ನಲ್ಲ, ಅದು ಬರುತ್ತೆ ಅದು ಸಹಜ, ಆದರೆ ಇರಬೇಕಾದದ್ದು ಇದು. ಈ ಸನ್ಯಾಸವನ್ನು ಯೋಗ ಅಂತ ಕರೆಯೋದು ಅಂತ ಕೃಷ್ಣ ಹೇಳ್ತಾನೆ. ಯಂ ಸನ್ಯಾಸಮಿತಿ ಪ್ರಾಹುಹು ಯೋಗಂ ತಂ ವಿದ್ಧಿ ಪಾಂಡವ ನಹ್ಯ ಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಯಾವುದನ್ನು ಸನ್ಯಾಸ ಅಂತಾರೆ ಅದನ್ನೇ ಯೋಗ ಅಂತಾರೆ. ಇವತ್ತು ಇಡೀ ಪ್ರಪಂಚ ನರಳುತ್ತಾ ಇದೆ ಕಾರ್ಪೊರೇಟ್ ಕಲ್ಚರ್ನಿಂದ. ಮೇಲಿನವರು ಕೆಳಗಡೆಯವರನ್ನು ಶೋಷಣೆ ಮಾಡ್ತಾರೆ, ಅವ್ರಿಗಿಂತಲೂ ಮೇಲ್ಗಡೆಯವರು ಅವ್ರ ಕೆಳಗಡೆಯವ್ರನ್ನ ಶೋಷಣೆ ಮಾಡೋದೇ. ಪ್ರಾಚೀನ ಭಾರತದಲ್ಲಿ ಆ ತರಹ ಇರಲಿಲ್ಲ, ನಮ್ಮ ಕರ್ತವ್ಯ ಅಂತ ಪ್ರೀತಿಯಿಂದ ಅವರು ಮಾಡ್ತಾ ಇದ್ರು ಅಷ್ಟೇ. ಇವತ್ತು ಅದಕ್ಕೆ ಶೋಷಣೆಯ ಬಣ್ಣ ಬಂದಿದೆ. ಯಾಕೆ ಅಂದರೆ ಇದು ದೇವರಿಗಾಗಿ ಮಾಡುವ ಕೆಲಸ ಅಂತ ಯಾರಿಗೂ ಅನ್ನಿಸಿಲ್ಲ. ಇದೆಲ್ಲದಕ್ಕೆ ಕಾರಣ ಫ್ರೆಡರಿಕ್ ನೀಶೆಯ ಸಿದ್ಧಾಂತ. ಅದು ಗುಪ್ತವಾಗಿ ಇಡೀ ಕಾರ್ಪೊರೇಟ್ ಕಲ್ಚರ್ನ, ಇಡೀ ಕಾರ್ಪೊರೇಟ್ ವರ್ಲ್ಡನ್ನು ಆಳ್ತಾ ಇದೆ. ಗಾಡ್ ಈಸ್ ಡೆಡ್ ಅಂತ ಹೇಳಿ ಡಿಕ್ಲೇರ್ ಮಾಡಿದವನವನು, ಅದು ಎಷ್ಟು ಅರ್ಥ ಆಯಿತೋ ಬಿಡ್ತೋ, ದಟ್ ಇಸ್ ಸೆಕೆಂಡ್ರಿ. ಆದರೆ ಅದು ಗಾಢವಾಗಿ ಇವರೆಲ್ಲರ ತಲೆಯೊಳಗಡೆ ಹೊಕ್ಕು. ದೇವರಿಗಾಗಿ ಏನೂ ಮಾಡಬೇಕಾದ್ದಿಲ್ಲ ಹಾಗಂತ ಹೇಳಿ ಮಾಡೋದು ತಪ್ಪಿತ ಇಲ್ಲ, ಎಕ್ಸ್ಟ್ರಾ ದುಡಿತಾ ಇದ್ದಾರೆ. ವರ್ಷಕ್ಕೆ ವಾರಕ್ಕೆ ಐದು ಅಂತ, ಐದು ಅಂತ ಹೇಳಿ ಕಡಿಮೆ ಆಗಲಿಲ್ಲ, ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಯಿತು. ಈ ಎಲ್ಲಕ್ಕೆ ಕಾರಣ ಏನು ಅಂದರೆ ನಮ್ಮ ಜೀವನದಲ್ಲಿ ನಡೆಯುವ ಕ್ರಿಯೆಗಳನ್ನು ದೇವರಿಗೆ ಸಮರ್ಪಣೆ ಮಾಡ್ತೇವೆ ಅನ್ನುವ ಎಚ್ಚರ ಇಲ್ಲದೆ ಹೋದಾಗ. ಇದು ಹೊರಗಡೆಯ ಫಿಲಾಸಫಿಯಿಂದಲೂ ಬಂದಿಲ್ಲ ಕರ್ಮದ ಅರ್ಪಣೆ ಅನ್ನೋದು. ಸರಿ, ಬುದ್ಧಿಜೀವಿಗಳಿಂದಲೂ ಬರಲಿಲ್ಲ, ಅದರಿಂದಾಗಿ ಜೀವನ ಬರಡಾಯಿತು. ಆದರೆ ನಮ್ಮಲ್ಲಿ ಹಾಗಲ್ಲ, ಕಾಲಕಾಲಕ್ಕೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡುವಂತಹ ಕ್ರಿಯೆಗಳು ನಡೀತಾನೇ ಇರ್ತವೆ. ಇಡೀ ಜೀವನ ಯಜ್ಞ, ಆ ಜೀವನದ ಯಜ್ಞದ ಅವಭೃತ ಅಂತಂದರೆ ಮರಣಂ ಅವಭೃತ ಅಂತ, ಕಡೆಯ ಸ್ನಾನ ಅದು ಅವಭೃತ. ಅದನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಅನ್ನುವ ಕಾನ್ಸೆಪ್ಟ್ ಇದ್ದಾಗ ಎಷ್ಟು ಸೊಗಸು. ಅದಕ್ಕೆ ಹೇಳಿದ್ದು ಸನ್ಯಾಸ ಅಂತಂದರೆ ಈ ಯೋಗ. ನಹಿ ಅಸನ್ಯಸ್ತ ಸಂಕಲ್ಪ, ನಾನು ಮಾಡೋದು ನನಗಾಗಿ ಅಲ್ಲ, ದೇವರಿಗೆ ಸಮರ್ಪಣೆ ಮಾಡ್ತೇನೆ ಅಂತ ಇಟ್ಟುಕೊಂಡಾಗ ಅವನು ಯೋಗಿ ಆಗ್ತಾನೆ. ಆರು ವೃಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚತೆ ಯೋಗಾರೂಢಸ್ಯ ತಸ್ಯೈವ ಶಮ ಕಾರಣ ಮುಚ್ಚತೆ. ಇಲ್ಲಿಯ ತನಕ ಈ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆರು ವೃಕ್ಷೋಹ ಮುನೇಹ ಯೋಗಂ, ಸಾಧಕನಿಗೆ ತನ್ನ ಜವಾಬ್ದಾರಿಗಳ ನಿರ್ವಹಣೆ ಏನಿದೆ ಅದು ಸಿದ್ಧಿಗೆ ದಾರಿ. ಸಿದ್ಧನಿಗೆ ಆನಂದೋದ್ರೇಕಕ್ಕೆ ಕಾರಣ ಆಗತ್ತೆ. ಹೀಗಾಗಿ ಒಬ್ಬ ತನ್ನ ಪಾರಿನ ಕೆಲಸವನ್ನು ಮಾಡಲೇಬೇಕು, ಮಾಡದೆ ವಿಧಿಯೇ ಇಲ್ಲ. ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಿಕ್ಕೆ ಯಾರ ಕೈನಲ್ಲೂ ಆಗಲ್ಲ, ಯಾವುದೋ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಸನ್ಯಾಸಿಗೆ ಜವಾಬ್ದಾರಿ ಇಲ್ವೇ? ಒಬ್ಬ ಮದುವೆ ಮಾಡಿಕೊಂಡಿಲ್ಲ ಅವನಿಗೆ ಜವಾಬ್ದಾರಿ ಇಲ್ವೇ? ಒಬ್ಬ ಮದುವೆ ಆಗಿದ್ದಾನೆ ಅವನಿಗೆ ಜವಾಬ್ದಾರಿ ಇಲ್ವೇ? ಎಲ್ಲರಿಗೂ ಜವಾಬ್ದಾರಿ ಇದೆ. ವೇದಾಂತ ಅನ್ನೋದು ಎಸ್ಕೇಪಿಸಮ್ನ ರೂಟ್ ಅಲ್ವೇ ಅಲ್ಲ. ಆದರೆ ಸೋಮಾರಿಗಳು ತಮಗೆ ಬೇಕಾದಾಗ ವೇದಾಂತವನ್ನು ಬಳಸ್ಕೋತಾರೆ ಅನ್ನೋದು ಬಿಟ್ಟರೆ ಕೆಲಸ ಮಾಡದೇ ಇರಲಿಕ್ಕೆ ವೇದಾಂತ ಕಾರಣ ಅಲ್ಲ. ಅವರದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಅಥವಾ ತಪ್ಪಾಗಿ ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಹೇಳಿದ್ದು ಆರು ವೃಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚತೆ
ಯೋಗಾರೂಢಸ್ಯ ತಸ್ಯೈವ ಶಮಕಾರಣ ಮುಚ್ಚತೆ ಅಂತ. ಆ ಒಂದು ಎಸ್ಕೇಪಿಸಮ್ಗೆ ಒಳಗಾಗ್ತಾ ಇದ್ದದ್ದು ಇಬ್ಬರು, ಧರ್ಮರಾಜ ಮತ್ತು ಅರ್ಜುನ. ಧರ್ಮರಾಜ ಆಗ ಜೂಜಾಡಿ ಕಾಡಿಗೆ ಹೋದ ಕೂಡಲೇ ಈ ಭಾವದಲ್ಲಿ ಇದ್ದ. ಒಂದು ವರ್ಷ ಆದ ಕೂಡಲೇ ಭೀಮಸೇನ ತನ್ನ ಮಾತುಗಳಿಂದ, ಹರಿತವಾದ ಮಾತುಗಳಿಂದ ಅದನ್ನು ಕಡಿಮೆ ಮಾಡಿದ. ವನಪರ್ವದ ಭೀಮಗೀತೆಯನ್ನು ನೋಡಿ, ಭಗವದ್ಗೀತೆಯ ಪೂರ್ವರೂಪದಂತೆ ಕಂಗೊಳಿಸ್ತಾ ಇದೆ ಅದು. ಆಮೇಲೆ ಅರ್ಜುನ ದೇವತೆಗಳ ನಾಡಿಗೆ ಹೋಗಿ 5-6 ವರ್ಷಗಳನ್ನು ಕಳೆದು ಅಲ್ಲಿ ಅಸ್ತ್ರವಿದ್ಯೆಯನ್ನು ಸಂಪಾದನೆ ಮಾಡಿ ಮರಳಿ ಬಂದು ಪಾಂಡವರನ್ನು ಕೂಡಿಕೊಂಡು ಯಾರಿಗೂ ಗೊತ್ತಾಗದೆ ವಾಸ ಮಾಡಿ, ಅಂದರೆ ಅಜ್ಞಾತವಾಸವನ್ನು ಮಾಡಿ, ಅದಾದ ಮೇಲೆ ಉದ್ಯೋಗ ಪರ್ವದಲ್ಲಿ ಸುಮಾರು 1.5-2 ತಿಂಗಳು ಯುದ್ಧ ಅನ್ನೋದು ಆಲ್ ಆಫ್ ಎ ಸಡನ್ ಆಗಲ್ವಲ್ಲ, ಎಷ್ಟು ಜಾಗ ನೋಡಬೇಕಾಗತ್ತೆ, ಆ ಜಾಗದ ಸಮೀಕ್ಷಕರು ಇರ್ತಾರೆ, ಶಿಬಿರ ಎಲ್ಲಿ ಹಾಕಬೇಕು ಅಂತಿರಬೇಕು, ಆನೆ ಕುದುರೆಗಳಿಗೆ ವ್ಯವಸ್ಥೆ ಆಗಬೇಕು, ಎಲ್ಲ ದೊಡ್ಡ ಜವಾಬ್ದಾರಿ. ಮತ್ತು ರಾಯಭಾರ, ಯುದ್ಧ ಬೇಕೇ ಬೇಕಾ ಅಂತ ಚರ್ಚೆ ಆಗಬೇಕು. ಆ ಎಲ್ಲ ಚರ್ಚೆ ಆದಮೇಲೆ ಈ ತೀರ್ಮಾನಕ್ಕೆ ಬಂದ್ಬಿಟ್ಟ. ಮೊದಲೇ ಸುಪ್ತವಾಗಿ ಇತ್ತು ಅವನಿಗೆ. ಇದಾದ ಮೇಲೆ ಯುದ್ಧ ಮುಗೀತು. ಯುದ್ಧ ಮುಗಿದ 1 ತಿಂಗಳಲ್ಲಿ ಮತ್ತೆ ಅರ್ಜುನನಿಗೆ ಶೂನ್ಯ ಕಾಡಲಿಕ್ಕೆ ಶುರು ಆಯಿತು, ಶೂನ್ಯ ಭಾವ. ಆವಾಗ ಕೃಷ್ಣ ಹೇಳಿದ ಅನುಗೀತೆ, ಆಮೇಲೆ ಧರ್ಮರಾಜನಿಗೆ ಕಾಡಲಿಕ್ಕೆ ಶುರು ಆಯಿತು. ಆವಾಗ ಬಂದದ್ದು ಶಾಂತಿ ಮತ್ತು ಅನುಶಾಸನ ಪರ್ವ. ಈ ರೀತಿ ಯಾವುದೇ ಹಂತದಲ್ಲಿಯೂ, ಇದು ಯುದ್ಧ ಆಗುವಾಗ ಅರ್ಜುನನಿಗೆ 70 ವರ್ಷ, ಏನು ರಾಜಕೀಯ ಮಾಡಿಲ್ವೆ ಅವನು, ಬೇಕಾಷ್ಟು ಏಳು ಬೀಳುಗಳನ್ನು ನೋಡಿಬಿಟ್ಟಿದ್ದಾನೆ. ಅದರಿಂದಾಗಿ ಎಂತಹ ಕಾಲದಲ್ಲಿಯೂ ಕೂಡ ಶೂನ್ಯ ಭಾವ ಒಬ್ಬನನ್ನು ಆಕ್ರಮಿಸಬಹುದು. ಈಗ ಅದೇ ಸಮಸ್ಯೆ ನಡೀತಾ ಇರೋದು. ಒಂದು ಹಂತ ಆದಮೇಲೆ ಏನು ಮಾಡ್ತಾ ಇರೋದು, ಯಾವುದಕ್ಕಾಗಿ ಬದುಕಿರಬೇಕು ಅಂತನ್ನುವ ಶೂನ್ಯ ಭಾವ ಕಾಡಲಿಕ್ಕೆ ಶುರು ಆಗುತ್ತೆ. ಕೆಲವೊಬ್ಬರಿಗೆ ಕೆಲಸ ಇಲ್ಲದೆ ಹೋದರೆ ಸಂಕಟ ಆಗುತ್ತೆ, ಯಾಕೆಂದರೆ ಯಾವುದೋ ಒಂದು ಇನ್ಸೆಕ್ಯೂರಿಟಿ ವಲಯಕ್ಕೆ ನಾವು ತಲುಪಿದೆವು ಅಂತ ಅನ್ನಿಸುತ್ತೆ. ಯಾಕೆಂದರೆ ಏನು ಮಾಡೋದು, ಮುಂದೇನು ಅನ್ನುವ ಪ್ರಶ್ನೆ ಧುತ್ತ ಅಂತ ಕಾಡಲಿಕ್ಕೆ ಶುರು ಆಗುತ್ತೆ. ಕೆಲಸ ಇತ್ತು, ಮಾಡಿದೆವು, ಅದಕ್ಕಿಂತ ಬೇರೆ ಪ್ರಪಂಚವೇ ಅವರಿಗೆ ಇಲ್ಲ ಅಂತ ಅನ್ನಿಸಿದಾಗ ಏನು ಮಾಡಬೇಕು? ಅದಕ್ಕೆ ಇಡೀ ಜೀವನದ ಜವಾಬ್ದಾರಿ ಏನಿದೆ, ದೇವರನ್ನು ಕಾಣೋದು ಅಥವಾ ಕಾಣಲಿಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳೋದು, ಅದು ಜೀವನದ ಗುರಿ ಅಂತ ಹೇಳಿದಾಗ ಬೇರೆಲ್ಲ ಕರ್ತವ್ಯಗಳನ್ನು ನಿರ್ವಹಿಸಿಕೊಂಡೇ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಅದನ್ನು ಕೃಷ್ಣ ನಿರೂಪಣೆ ಮಾಡಿದ್ದು. ಯಾರು ಸಾಧನೆಯ ಎತ್ತರಕ್ಕೆ ಏರಬೇಕು ಅಂತ ಇದ್ದಾನೆ ಅವನಿಗೆ ಕರ್ಮ ಅನ್ನೋದು, ಅವನ ದೈನಂದಿನ ಕರ್ತವ್ಯ ಅನ್ನೋದು, ತಂದೆಯಾಗಿ, ಮಗನಾಗಿ, ಗಂಡನಾಗಿ, ಉದ್ಯೋಗಿಯಾಗಿ, ನಾಗರಿಕನಾಗಿ ಏನೆಲ್ಲ ಕರ್ತವ್ಯ ಇದೆ, ಆ ಕರ್ತವ್ಯವನ್ನು ಪೂರೈಸ್ತಾ ಅದನ್ನು ದೇವರಿಗೆ ಸಮರ್ಪಣೆ ಮಾಡ್ತಾ ಹೋಗೋದು ದೇವರನ್ನು ಕಾಣಲಿಕ್ಕೆ ಸಾಧನ. ದೇವರನ್ನು ಕಂಡಿರ್ತಾನೆ ಅವನು, ಮಾಡೋದು ಆನಂದೋದ್ರೇಕಕ್ಕೆ ಕಾರಣ. ದೇವತೆಗಳು, ಇಂದ್ರ ಮೊದಲಾದವರೆಲ್ಲ ದೇವರನ್ನು ಕಂಡಿರ್ತಾರೆ, ಆದರೆ ಅವರು ಸೇವೆ ಮಾಡೋದು ದೇವರಿಗೆ ಈ ಜಗತ್ತನ್ನು ನಡೆಸುವ ಮೂಲಕ. ಇದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಗುರಿಯನ್ನು ಸೆಟ್ ಮಾಡಿಕೊಳ್ಬೇಕು. ಹೀಗಾಗಿ ವೇದಾಂತ ಪಲಾಯನ ಮಾಡಲಿಕ್ಕೆ ಹೇಳ್ಕೊಡೋದಿಲ್ಲ, ನಿಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಹೇಗೆ ಆನಂದದಿಂದ ಇರೋದು ಅಂತ ಹೇಳಿಕೊಡೋದು. ಕೃಷ್ಣ ಹೇಳಿದ್ದ ಅದನ್ನು, ಯದಾಹಿ ನೇಂದ್ರಿಯಾರ್ಥೇಶು ನಕರ್ಮಸು ಅನುಸಜ್ಜತೆ ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢ ತದೋಚ್ಯತೆ. ಪ್ರಪಂಚದಲ್ಲಿ ಕರ್ಮಗಳನ್ನು ಮಾಡ್ತಾನೆ, ಅದರಿಂದ ಆನಂದವನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಬಂದ ಭೋಗವನ್ನು ಅನುಭವಿಸದೇ ಇರೋಲ್ಲ, ಅನುಭವಿಸುವಾಗ ಚಟ ಇರಲ್ಲ. ಅವನನ್ನು ಯೋಗಾರೂಢ ಅಂತ ಕರೀತಾರೆ ಅಂತ. ಒಬ್ಬ ದೈನಂದಿನ ಕ್ರಿಯೆಗಳನ್ನು ಮಾಡ್ತಾನೆ, ಕ್ರಿಯೆಗಳನ್ನು ಮಾಡಿ ಅದರಿಂದ ಏನನ್ನೋ ಎಕ್ಸ್ಪೆಕ್ಟ್ ಮಾಡೋಲ್ಲ.
ವಸ್ತುತಃ ಟಿ ವಿಯಿಂದ ಆನಂದ ಅಲ್ಲ, ಅಥವಾ ನಾವೇನನ್ನೋ ಮಾಡ್ತೇವೆ ಅದರಿಂದ ಆನಂದ ಅಲ್ಲ. ಆನಂದ ಒಳಗಡೆಯಿಂದ ಬರಬೇಕು, ಅದು ಹೊರಗಡೆ ಇದ್ದು ಸಂತೋಷ ಆಗಬಹುದಷ್ಟೇ. ಸರಿ, ನಾವೊಂದು ಪದವಿಯಲ್ಲಿ ಇರ್ತೇವೆ, ಅದರ ಸಕಲ ಸೌಭಾಗ್ಯಗಳನ್ನು ಅನುಭವಿಸುತ್ತೇವೆ, ಇದು ಶಾಶ್ವತ ಅಲ್ಲ ಅಂತನ್ನುವ ಎಚ್ಚರ ಯಾವಾಗಲೂ ಇರಬೇಕು. ಇದೇ ಒಬ್ಬನ ವಿನಯಕ್ಕೂ ಕಾರಣ ಆಗುತ್ತೆ. ಇಲ್ಲ ಅಂತಂದ್ರೆ ಇದೇ ದೊಡ್ಡದು ಅಂತ ಭಾವನೆ ಬರುತ್ತೆ, ಅಹಂಕಾರಿ ಆಗ್ತಾನೆ. ಯಾವುದೋ ಒಂದು ಸಂದರ್ಭದಲ್ಲಿ ಈ ಅಧಿಕಾರ ಹೋಗುತ್ತೆ, ಆವಾಗ ದಿಕ್ಕೆಡ್ತಾನೆ. ಇದೆಲ್ಲ ಆಗಬಾರದು ಅಂತಂದ್ರೆ ಜೀವನವನ್ನು ತಟಸ್ಥವಾಗಿ ನೋಡೋದು ಕಲಿಯಬೇಕು. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹಿ ಆತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಎತ್ತರಕ್ಕೆ ಏರಬೇಕು ಹೌದು, ಆದರೆ ಮನಸ್ಸು ಬಿಡೋದಿಲ್ಲ. ಹೌದು, ಆತ್ಮನಾ ಆತ್ಮಾನಂ ಉದ್ಧರೇತ್, ಮನಸ್ಸಿನ ಮೂಲಕ ಜೀವನನ್ನು ಉದ್ಧರಿಸಬೇಕು. ಮನಸ್ಸು ಅಹಂಕಾರದಲ್ಲಿ ಮೈಮರೆತು ಜೀವನನ್ನು ಕಡೆಗಣಿಸುತ್ತೆ, ಅಂದರೆ ತನ್ನನ್ನೇ ತಾನು ಕಡೆಗಣಿಸಿಕೊಂಡಂತೆ. ಹಾಗೆ ಮಾಡಬಾರದು, ಮಾನಸಿಕವಾಗಿ ಎಚ್ಚರದಿಂದ ಇರಬೇಕು. ಜೀವನ ಉದ್ಧಾರಕ್ಕಾಗಿ ಮನಸ್ಸನ್ನು ಬಳಸಬೇಕು. ಮನಸ್ಸು ಅನ್ನೋದು ಅದೊಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ಆ ಮನಸ್ಸು ಸ್ವತಂತ್ರ ಆಗಲಿಕ್ಕೆ ಬಿಡಬಾರದು, ಮನಸ್ಸಿಗೆ ಬಂದಲ್ಲಿ ಹೋಗಬಾರದು, ಮನಸ್ಸನ್ನು ಹೋಗಬೇಕಾದ ಕಡೆ ನಿಯಂತ್ರಣ ಮಾಡಬೇಕು. ಅದರಿಂದಾಗಿ ನಾತ್ಮಾನಮವಸಾದಯೇತ್, ಮನಸ್ಸನ್ನು ದಾರಿ ತಪ್ಪಿಸಿ ತನ್ನನ್ನು ಸಾಯಿಸಿಕೊಳ್ಳಬಾರದು. ಆತ್ಮಹತ್ಯೆ ಅಂತಂದರೆ ನಾಲ್ಕು ಅರ್ಥ ಉಂಟು. ಆತ್ಮ ಅಂದರೆ ದೇಹ, ಆತ್ಮಹತ್ಯೆ ಅಂದರೆ ದೇಹವನ್ನು ಕೊನೆಗಾಣಿಸಿಕೊಳ್ಳುವುದು. ಯಾಕೆ ಒಬ್ಬ ದೇಹ ಬೇಡ ಅಂತ ಯೋಚನೆ ಮಾಡ್ತಾನೆ? ಅವನಿಗೆಲ್ಲೋ ಒಂದು ಕಡೆ ಗೊತ್ತು, ಈ ದೇಹದಿಂದ ಬಿಡುಗಡೆ ಆದರೆ ನಾನು ಸುಖವಾಗಿರ್ತೇನೆ ಅಂತ. ಆ ಭ್ರಮೆಯಿಂದಲೇ ಅವನು ಆತ್ಮಹತ್ಯೆ ಮಾಡಿಕೊಳ್ಳೋದು. ಆದರೆ ಇದು ದೇವತೆಗಳು ಕೊಟ್ಟದ್ದು, ದೇವರು ಕೊಟ್ಟಿದ್ದು, ಇದನ್ನು ನಾಶ ಮಾಡಿಕೊಂಡ್ರೆ ದೇವತೆಗಳಿಗೆ ದೇವರಿಗೆ ಅಪಚಾರ ಮಾಡಿದ ಹಾಗೆ ಅನ್ನೋದು ಗೊತ್ತಿರಲ್ಲ. ಆದರೆ ಅದರ ಮೂಲೆಯಲ್ಲಿ ಒಂದು ಯಥಾರ್ಥವಾದ ಜ್ಞಾನ ಇದೆ, ಈ ದೇಹ ಬೇರೆ ಆತ್ಮ ಬೇರೆ ಅಂತ. ಅದರಿಂದಾಗಿ ಇಲ್ಲಿಂದ ಬಿಡುಗಡೆ ಆಗಿದ್ರೆ, ಈ ಸಿಚುಯೇಷನಿಂದ ಬಿಡುಗಡೆ ಆಗಬೇಕಾದ್ರೆ ಈ ದೇಹದಿಂದ ಬಿಡುಗಡೆ ಆಗಿಬಿಡಬೇಕು ಅಂತ ಅನ್ಕೋತಾನ. ಮೊದಲು ಈ ದೇಹ ನಾಶ ಆಗಲಿಕ್ಕೆ ಕಾರಣ ಆತ್ಮಹತ್ಯೆ. ಮಾನಸಿಕವಾದ ಬೆಳವಣಿಗೆಯನ್ನು ನಿಲ್ಲಿಸಿಕೊಳ್ಳೋದೇನಿದೆ ಅದು ಆತ್ಮಹತ್ಯೆಗೆ. ಈ ತಪ್ಪು ತಿಳುವಳಿಕೆಯಿಂದಾಗಿ ಮನಸ್ಸನ್ನು ತಪ್ಪಾಗಿ ತಿಳಿದುಕೊಂಡು ಮನಸ್ಸನ್ನೇ ಮಿಗಿಲು ಅಂತ ಅಂದುಕೊಂಡು ದೇಹವನ್ನು ಕೊನೆಗಾಣಿಸಿಕೊಳ್ತಾನಲ್ಲ, ಅದು ಆತ್ಮಹತ್ಯೆ. ಆತ್ಮ ಅಂದರೆ ಜೀವ, ಜೀವನ ಹತ್ಯೆ ಆಗೋದಿಲ್ಲ ಅಂದರೆ ತಪ್ಪು ದಾರಿಯಲ್ಲಿ ಒಯ್ದುಕೊಳ್ಳೋದೇನಿದೆ ಅದು ಆತ್ಮಹತ್ಯೆಯೇ. ಹೀಗಿದ್ದಾಗ ದೇವರನ್ನು ತಪ್ಪು ತಿಳ್ಕೊಂಡೇ ತಿಳ್ಕೊಳ್ತಾನೆ, ಅದು ಆತ್ಮಹತ್ಯೆಯೇ. ಆತ್ಮ ಅನ್ನೋ ಶಬ್ದಕ್ಕೆ ನಾಲ್ಕು ಅರ್ಥಗಳುಂಟು. ದೇಹ, ದೇಹವೂ ಆತ್ಮವೇ, ಮನಸ್ಸು ಆತ್ಮವೇ, ಜೀವನೂ ಆತ್ಮನೇ. ಜೀವನನ್ನು ಒಳಗಡೆ ಇದ್ದು ನಿಯಂತ್ರಿಸುವ ದೇವರು ಅಂತರ್ಯಾಮಿ, ಅವನು ಆತ್ಮ. ನಾಲ್ಕು ಅರ್ಥಗಳುಂಟು ಶಾಸ್ತ್ರದಲ್ಲಿ ಆತ್ಮ ಅನ್ನೋದಕ್ಕೆ. ಈ ನಾಲ್ಕರ ಹತ್ಯೆಯೂ ಆಗತ್ತೆ ಸರಿಯಾಗಿ ಯೋಚನೆ ಮಾಡದಿದ್ದರೆ. ಅದರಿಂದಾಗಿ ಆತ್ಮಹತ್ಯೆ ಪಾಪ ಅಂತಾರೆ. ಅಂದರೆ ಇಷ್ಟೆಲ್ಲ ಹಿನ್ನೆಲೆಯಿಂದ ಈ ಆತ್ಮದ ಬಗ್ಗೆನೇ ಗೊತ್ತಿಲ್ಲದೆ ಹೋದರೆ ಹತ್ಯೆ ಮಾಡ್ಕೊಳ್ಳೋದು ಎಷ್ಟೊತ್ತು? ಅದರಿಂದಾಗಿ ನಾತ್ಮಾನಂ ಅವಸಾದಯೇತ್, ದೇಹವನ್ನು ಕೊನೆಗಾಣಿಸಿಕೊಳ್ಳಬೇಡ, ಮನಸ್ಸನ್ನು ಹಾಳು ವಿಷಯಗಳಿಗೆ ದೂಡಬೇಡ, ಜೀವನಾಗಿ ದಿಕ್ಕು ತಪ್ಪಬೇಡ, ದೇವರನ್ನು ಕೆಟ್ಟದಾಗಿ ನೋಡಬೇಡ ಅಂತ. ಇಷ್ಟೂ ಆತ್ಮಹತ್ಯೆ ಆಗತ್ತೆ, ಇದನ್ನು ಮಾಡ್ಕೋಬೇಡ. ಈ ಹಿನ್ನೆಲೆಯಲ್ಲಿ ನಾತ್ಮಾನಂ ಅವಸಾದಯೇತ್ ಅಂತ. ಮತ್ತು ಮಕ್ಕಳಿಗೆ ನೋಡಿ, ಆತ್ಮ ಅಂದರೆ ಮೊದಲು ದೇಹ, ಅಪ್ಪ ಅಂದ್ರೇನು ದೇಹ, ನಾನು ಅಂದ್ರೇನು ದೇಹ, ಆಮೇಲೆ ಅಪ್ಪ ಅಂದ್ರೇನು ನಮ್ಮ ಬಗೆಗೆ ಪ್ರೀತಿ ತೋರುವ ಮನಸ್ಸು, ಆಮೇಲೆ ಮನಸ್ಸು ಆತ್ಮ ಅಂತ ನಾವು ಕರಿತಾ ಇರೋದು.
ಅದರಿಂದಾಗಿ ಅಪ್ಪನ ದೇಹ ಹೋಯಿತು, ಮುದಿಯಾದರೂ ಅಪ್ಪ ಆದರೂ ಕೂಡ ಅಪ್ಪನೇ. ಯಾಕೆಂದರೆ ನಮ್ಮ ಬಗೆಗೆ ಇರುವ ಪ್ರೀತಿ ತುಂಬಿದ ಮನಸ್ಸು ಅದು ಅಪ್ಪ ಅಂದರೆ. ಆಮೇಲೆ ಜೀವ, ಜೀವ ಆದಮೇಲೆ ಅವರಿಗೆ ಹಾಗೆ ಪ್ರೇರಣೆ ಮಾಡ್ತಾ ಇರುವ ದೇವರು. ಹೀಗೆ ನಾಲ್ಕು ಲೆವೆಲ್ಗಳಲ್ಲಿ ಆಗಬೇಕು. ಆದರೆ ಅದು ಮೊದಲನೇ ಲೆವೆಲಲ್ಲಿ ನಿಂತು ಹೋದರೆ, ಎರಡನೇ ಲೆವೆಲಲ್ಲಿ ನಿಂತು ಹೋದರೆ ಮುಂದೆ ದಿಕ್ಕು ತಪ್ಪದ ಹಾಗೆ ಆಗ್ತೇವೆ. ಇನ್ನು ಎರಡು ಮೆಟ್ಟಿಲುಗಳುಂಟು, ಮೆಟ್ಟಿಲೇ ಮನೆ ಅಲ್ಲ ಅಲ್ವಾ? ಹಾಗೆ ಯಾವ ಹಂತದಲ್ಲಿ ದೇವರನ್ನು ತಪ್ಪು ತಿಳಿದ್ರೂ ಅದು ಆತ್ಮಹತ್ಯೆಯೇ. ದೇಹವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದರೆ, ಮನಸ್ಸಿನ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ, ಜೀವನ ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ, ಭಗವಂತನ ಕಾರುಣ್ಯ ಇದೆಲ್ಲವೂ ಕೂಡ ಆತ್ಮಹತ್ಯೆಯೇ. ನಾತ್ಮಾನ ಮವಸಾದಯ್ಯೇ ಆತ್ಮೈವ ಹಿ ಆತ್ಮನೋ ಬಂಧು. ಜೀವನಿಗೆ ಇರುವ ಬಂಧು ಯಾವುದು ಅಂತಂದರೆ ದೇಹ, ಅದೇ ರಿಪು ಶತ್ರು. ಮನಸ್ಸೇ ಆತ್ಮೈವ ರಿಪುರಾತ್ಮನಃ. ಯಾಕೆಂದರೆ ಮನಸ್ಸು ಎದುರುಗಡೆ ಕಂಡದ್ದನ್ನು ಸತ್ಯ ಅಂತ ಅಂದುಕೊಳ್ಳುತ್ತೆ, ಬಹಳ ಬೇಗ ತೀರ್ಮಾನ ಮಾಡಲಿಕ್ಕೆ ಹೊರಡುತ್ತೆ. ಅಷ್ಟು ಬೇಗ ತೀರ್ಮಾನ ಮಾಡಲಿಕ್ಕೆ ಹೊರಡೋದಲ್ಲ, ಆ ತೀರ್ಮಾನ ನಿಶ್ಚಯಗಳು ಕೂಡ ತಪ್ಪು ಗ್ರಹಿಕೆಯಲ್ಲಿ ಇರುತ್ತೆ. ಅದರಿಂದ ಒಂದು ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಅಂತಂದರೆ ನಾವು ಕಾಯಬೇಕು, ಪ್ರಶ್ನೆ ಬಂದು ಕೂಡಲೇ ಉತ್ತರ ಸಿಗಲ್ಲ ಅನ್ನೋದು ನಮ್ಮ ಎಚ್ಚರದಲ್ಲಿ ಇರಬೇಕು. ಚಿಕ್ಕಂದಿನಲ್ಲಿ ದೇವರ ಅಸ್ತಿತ್ವದ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ, ಅದನ್ನು ಒಂದು ಮೂಲೆಯಲ್ಲಿ ಇಟ್ಕೊಂಡಿರಬೇಕು. ಪ್ರಶ್ನೆ ಬಂದು ಕೂಡಲೇ ನಾವು ನಮ್ಮ ಸುತ್ತ ಇರುವ ನಾಲ್ಕು ಜನರನ್ನು ಕೇಳ್ತೇವೆ. ಯಾವುದೇ ಬಗೆಗೆ ಪ್ರಶ್ನೆ ಬಂದರೆ ಅವರವ್ರಿಗೆ ತೋರಿದ್ದನ್ನು ಹೇಳ್ತಾರೆ. ನಾವೇನು ಮಾಡ್ತೇವೆ, ಪಕ್ಕ ತೀರ್ಮಾನ ಮಾಡಿ ಓ ದೇವರಿಲ್ಲ ಅಂತನೋ ಅಥವಾ ದೇವ್ರು ಹೀಗೆ ಅಂತನೋ ತೀರ್ಮಾನ ಮಾಡ್ತೇವೆ. ಅದರಿಂದಾಗಿ ಏನಾಗುತ್ತೆ, ನಮಗೆ ಇವರು ಇಷ್ಟೇ ಅಂತನ್ನುವ ಒಂದು ಭ್ರಮೆ ಮೂಡಿಬಿಡುತ್ತೆ. ಒಂದು ಪ್ರಶ್ನೆ ಮೂಡಿದಾಗ ತಾಳ್ಮೆಯಿಂದ ಕಾಯಬೇಕು. ಅದಕ್ಕೆ ಎಷ್ಟೋ ವರ್ಷಗಳ ತನಕ ಟೈಮ್ ತಗೊಳ್ಳುತ್ತೆ. ಪ್ರಶ್ನೆ ಬಂದ ಕೂಡಲೇ ನಮಗೆ ಉತ್ತರ ಹೊಳಿಬೇಕು ಅಂತ ಏನು, ಪ್ರಶ್ನೆ ಬಂದ ಕೂಡಲೇ ಉತ್ತರ ಹೊಳಿಬೇಕು ಅಂತಿರೋ, ಎಷ್ಟೋ ವರ್ಷ ಆದಮೇಲೆ ಹೊಳಿಯಬಹುದು. ಈ ತಾಳ್ಮೆ ನಮಗಿಲ್ಲ ನೋಡಿ. ಉಪನಿಷತ್ತಿನಲ್ಲೆಲ್ಲ ಏನೋ ಒಂದು ಪ್ರಶ್ನೆ ಕೇಳ್ತಾರೆ, ಆಗ ಋಷಿಗಳು ಸಂವತ್ಸರಂ ಸಂವತ್ಸ್ಯಥ, ಒಂದು ವರ್ಷಕಾಲ ಬ್ರಹ್ಮಚರ್ಯದಿಂದ ವಾಸ ಮಾಡಿ, ಯದಿ ಹವೋ ವಿಜ್ಞಾಸ್ಯಾಮಃ ತರ್ಹಿ ವಕ್ಷ್ಯಾಮಃ, ನೀವು ಹೇಳಿದ ಪ್ರಶ್ನೆ ನಮ್ಗೆ ಅರ್ಥ ಆದರೆ ನೋಡೋಣ ಉತ್ತರ ಕೊಡೋಣ ಅಂತ. ಹೇಳುಗರಲ್ಲೂ ಈ ವಿನಯ, ಕೇಳುಗರಲ್ಲೂ ಈ ವಿನಯ ಇರ್ತಿತ್ತು. ಆ ವಿನಯ ಇದ್ದರೆ ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಇಲ್ಲ ಅಂದರೆ ಮನಸ್ಸಿನ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ. ಅವನೇನು ಮಾಡ್ತಾನೆ, ಮನಸ್ಸಿನ ಪ್ರಶ್ನೆಗೆ ಉತ್ತರ ಸಿಗದೆ ಹೋದರೆ ನಾನೇ ಮೊದಲು ಪ್ರಶ್ನೆ ಹಾಕಿದ್ದು ಅಂತ ಹೇಳಿಕೊಂಡು ತನ್ನನ್ನೇ ವಿಚಾರವಾದಿ ಅಂತ ಅಂದುಕೊಂಡು ಮುಂದೆ ಹೋಗ್ತಾನೆ. ಇವತ್ತೆಲ್ಲ ಆಗಿರೋದು ಹಾಗೆ. ಮತ್ತು ಕೆಲವೊಂದು ತಮಗೆ ಬೇಕಾದಂತೆ ಅರ್ಥ ಮಾಡಿಕೊಳ್ಳೋದು ಒಂದಿದೆ ಬಿಡಿ, ಸತ್ಯದ ಬಗ್ಗೆ ಗಮನಿಸದೆ ತಮಗೆ ಬೇಕಾದಂತೆ ಅರ್ಥ ಮಾಡಿಕೊಳ್ಳೋದಿದೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ, ಮನಸ್ಸು ಅದನ್ನು ಸ್ವತಂತ್ರವಾಗಿ ಬಿಟ್ಟು ಉತ್ತರವನ್ನು ಕಂಡುಕೊಳ್ಳುವಲ್ಲಿ ಅವಸರ ಮಾಡಿ, ಆ ಉತ್ತರ ಸಿಗದೆ ತಮಗೆ ಬೇಕಾದಂತೆ ಅಭಿಪ್ರಾಯಗಳನ್ನು ರೂಪಿಸಿಕೊಳ್ಳೋದು. ವಾಸ್ತವ ಏನು ಅದನ್ನು ಗಮನಿಸುವ ಗೋಜಿಗೆ ಹೋಗದೇ ಇರುವುದು. ಅದಕ್ಕಾಗಿ ಆತ್ಮೈವ ರಿಪುರಾತ್ಮನಃ ಅಂದರು. ಮನಸ್ಸೇ ದೊಡ್ಡ ಶತ್ರು, ಒಳಗಡೆಯ ಶತ್ರು ಮನಸ್ಸು. ಅದು ಅಯಥಾರ್ಥ ಜ್ಞಾನವನ್ನು ಒಳಗಡೆ ತಗೊಳ್ತಾ ಹೋಗುತ್ತೆ. ಹಾಗೆ ಮಾಡಬಾರದು. ಮನಸ್ಸಿನ ತೀರ್ಮಾನವನ್ನು ನಿಮ್ಮ ತೀರ್ಮಾನ ಅಂತ ಅಂದುಕೊಳ್ಬೇಡಿ. ಯಾವ ಪರಿಸರದಿಂದಾಗಿ ನಾನು ಈ ತೀರ್ಮಾನ ತೆಗೆದುಕೊಂಡೆ ಅಂತ ಯೋಚಿಸಿ ಅಂತ ಹೇಳ್ತಾನೆ. ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಒಬ್ಬ ತನ್ನನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಶುರು ಮಾಡಬೇಕು. ನನ್ನ ಮನಸ್ಸು ಈಗ ಊಟ ಮಾಡು ಅಂತ ಹೇಳ್ತಾ ಇದೆ, ಈಗ ಊಟ ಮಾಡಲ್ಲ, ನೋಡೋಣ ಏನಾಗತ್ತೆ. ಅದು ಸರಿಯಾದ ದಾರಿಯಲ್ಲಿ ಮಾಡು, ಉಪವಾಸ. ನೀನು ಬೆಳಗ್ಗೆ ಎದ್ದು ದೇವರನ್ನು ಧ್ಯಾನ ಮಾಡಿ ಪಾರಾಯಣಾದಿಗಳನ್ನು ಮುಗಿಸಿ ಆಮೇಲೆ ಆಹಾರ ತಗೋ. ಇದು ಮನಸ್ಸಿಗೆ ವಿರುದ್ಧ, ಮನಸ್ಸಿಗೆ ವಿರುದ್ಧವಾಗಿ ನಿಲ್ಲು. ಮನಸ್ಸು
ಬೇಗ ಏನನ್ನೋ ಬಯಸುತ್ತೆ, ಅದನ್ನು ಕೊಡೋದೊಂದು ಸ್ವಲ್ಪ ತಡ ಮಾಡು. ಮನಸ್ಸು ಬೇಡಿದ್ದನ್ನೆಲ್ಲ ನಾನು ಕೊಡ್ತೇನೆ ಅಂತ ಹೋಗಬೇಡ. ಆಗ ಏನಾಗುತ್ತೆ, ಮನಸ್ಸಿನ ಮೇಲೆ ಕಂಟ್ರೋಲ್ ಬರುತ್ತೆ. ಅಗತ್ಯವೋ ಅನಗತ್ಯವೋ ಬೇಕೋ ಬೇಡವೋ ಇದನ್ನೆಲ್ಲ ನೋಡ್ತಾ ಹೋಗು. ಮನಸ್ಸು ಯಾಕೆ ಬಯಸುತ್ತೆ ಅಂತ ಸ್ಕ್ರೂಟಿನಿ ಮಾಡ್ತಾ ಹೋಗು. ಸ್ವಭಾವದ ಕಡೆಗೆ ಹೋಗ್ತೀಯ. ಈ ತರಹ ನಿನ್ನನ್ನು ನೀನು ಗೆದ್ದುಕೊಂಡಾಗ ನೀನು ಮನಸ್ಸಿಗೆ ಮಿತ್ರ ಆಗ್ತೀಯ, ಮನಸ್ಸು ನಿನಗೆ ಮಿತ್ರ ಆಗುತ್ತೆ. ಇಲ್ಲಾಂದರೆ ಅದು ಬೇಡದ್ದೇ ತುಂಬಿಸುತ್ತೆ. ಬೇಡದ್ದೇ ತುಂಬಿಸಿದಾಗ ಮನಸ್ಸು ಸ್ವತಂತ್ರವಾಗಿ ನಡೆದು ದಾರಿಯಲ್ಲಿ ಬೀಳುತ್ತೆ. ಅದಕ್ಕೆ ಕೃಷ್ಣ ಹೇಳಿದ್ದು, ಮೊದಲು ನಿನ್ನ ಮನಸ್ಸನ್ನು ಗೆಲ್ಲು. ಆ ಗೆಲ್ಲಲಿಕ್ಕೆ ಹಲವಾರು ಉಪಾಯಗಳು, ಏಕಾದಶಿ ಉಪವಾಸ, ನೀವು ಗ್ರಹಣದ ಸಂದರ್ಭದಲ್ಲಿ ಇರಿ. ಇದಕ್ಕೆಲ್ಲ ವೈಜ್ಞಾನಿಕ ಕಾರಣ ಎಲ್ಲ ಕೊಡಲಿಕ್ಕೆ ಏನು ಹೋಗಬೇಡಿ. ನಮ್ಮ ಮನಸ್ಸನ್ನು ನಾವು ಗೆಲ್ಲಲಿಕ್ಕೆ ಬೇಕಾದದ್ದು ಇದು ಅಂತ ಅಷ್ಟೇ ಇಟ್ಟುಕೊಳ್ಳಿ. ಯಾವ ಶಾಸ್ತ್ರ ವೈಜ್ಞಾನಿಕ ಕಾರಣ ಕೊಟ್ಟು ಪ್ರಯೋಜನ ಇಲ್ಲ. ಎಲ್ಲದಕ್ಕೂ ವಿಜ್ಞಾನದ ಬೆನ್ನು ಹಿಡಿಯುವ ಅವಶ್ಯಕತೆ ಇಲ್ಲ. ಯಾಕೆ ಹಿಡಿಬೇಕು? ಈ ಇಬ್ಬರಿದ್ದಾರೆ ಇಲ್ಲಿ, ಏನೂ ಇಲ್ಲ ಅಂತ ಹೇಳಿ ಬಿಟ್ಟು ಹೋಗುವವರೊಬ್ಬರು, ಏನು ಪ್ರಯೋಜನ ಇಲ್ಲ. ಇನ್ನು ಕೆಲವರು, ಇಲ್ಲ ಎಲ್ಲ ಇದೆ, ಇದು ವಿದೇಶಿಯರು ಹೇಳಿದ್ದೆಲ್ಲ ನಮ್ಮಲ್ಲೇ ಇದೆ ಅಂತ. ಎರಡೂ ಅನವಶ್ಯಕ, ಎರಡು ಎಕ್ಸ್ಟ್ರೀಮ್. ಯಾವ ಎಕ್ಸ್ಟ್ರೀಮ್ನಲ್ಲಿಯೂ ಹೋಗಬೇಡಿ. ಮಧ್ಯದಲ್ಲಿ ಇರೋದನ್ನು ಅಲ್ಲಿರೋ ಹಾಗೆ ಅರ್ಥ ಮಾಡಿಕೊಳ್ಳಿ. ಮಹಾಭಾರತದಲ್ಲಿ ಎಲ್ಲ ಇದೆ ಅಂತ ಒಬ್ಬರು, ಏನು ಇಲ್ಲ ಅಂತ ಒಬ್ಬರು, ಇಬ್ಬರೂ ಕೂಡ ಓದದವರೇ ಇದ್ದಾರೆ. ಅದರಿಂದಾಗಿ ನಟ್ಟ ನಡುವಣ ದಾರಿಯಲ್ಲಿ ಹೋಗಿ. ಇದೆಲ್ಲ ಇರೋದು ಇಂದ್ರಿಯ ನಿಗ್ರಹಕ್ಕಾಗಿ, ಇಂದ್ರಿಯ ನಿಗ್ರಹವನ್ನು ಕಲಿಸಿ ಮನಸ್ಸನ್ನು ಗೆಲ್ಲಿಸ್ಲಿಕ್ಕಾಗಿ. ಗ್ರಹಣದ ಸಂದರ್ಭದಲ್ಲಿ ಉಪವಾಸ ಇರೋದು, ಎಲ್ಲವೂ ಎಲ್ಲ ತರಹದ ಉಪವಾಸ, ಎಲ್ಲ ತರಹದ ವ್ರತ ನಿಮಗೆ ಮನಸ್ಸಿನೊಂದಿಗೆ ಗುದ್ದಾಡಲಿಕ್ಕೆ ಗೊತ್ತಿರಬೇಕು ಅನ್ನೋದನ್ನು ಕಲಿಸುವಂಥದ್ದು. ಅದಾಗದೆ ಹೋದರೆ ಸಮಸ್ಯೆ. ಅದರಿಂದಾಗಿ ಮನಸ್ಸನ್ನು ಮೊದಲು ಶಂಕಿಸು, ಆಮೇಲೆ ದೈನಂದಿನ ಜೀವನಕ್ಕೆ ಬಾ. ಇದು ನಿನ್ನ ಮನಸ್ಸು ಮತ್ತು ದೇಹದ ನಡುವಣ ತಾಕಲಾಟ. ಇನ್ನಷ್ಟು ಮನಸ್ಸು ಮತ್ತು ಜೀವದ ನಡುವಣ ತಾಕಲಾಟ ಬರುತ್ತೆ. ಜಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ. ಆಮೇಲೆ ದೇಹ ಇದು ಚಳಿ, ಇದು ಉಷ್ಣ ಅಂತ ಹೇಳಿ ವರ್ಗೀಕರಣ ಮಾಡಿ ಸುಖವಾದದ್ದನ್ನು ಬಯಸಿಕೊಳ್ಳುತ್ತೆ. ಅದನ್ನು ಬ್ರೇಕ್ ಮಾಡಲಿಕ್ಕೆ ಧನುರ್ಮಾಸದಲ್ಲಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡು. ಆದರೆ ದೇಹ ತಡೆಯೋಲ್ಲ, ಅದಕ್ಕೆ ಕೂಡಲೇ ಆಹಾರವನ್ನು ತೆಗೆದುಕೋ. ಇದು ದೇಹ ಮತ್ತು ಮನಸ್ಸುಗಳ ಹೋರಾಟ ಇತ್ಯಾದಿಗಳಿಗೆ ವ್ರತ ಅಂತನ್ನೋದು ಬೇಕು. ನಮ್ಮೊಡನೆ ನಾವು ಹೋರಾಟ ಮಾಡಿಕೊಳ್ಬೇಕಲ್ವಾ? ನಮ್ಮೊಡನೆ ನಾವು ಹೋರಾಟ ಮಾಡಿಕೊಂಡು ಗಟ್ಟಿಯಾದರೆ ಆಯಿತು. ಇದು ಜ್ಞಾನ ಹಾಗೂ ವಿಜ್ಞಾನಕ್ಕೆ ಕಾರಣ. ಯಾವಾಗ ಜ್ಞಾನ ಬರುತ್ತೆ, ಯಾವಾಗ ವಿಜ್ಞಾನ ಬರುತ್ತೆ, ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ. ಒಬ್ಬರು ಸನ್ಮಾನ ಮಾಡ್ತಾ ಇದ್ದಾರೆ, ಆಗಲೂ ಉಬ್ಬಬೇಡ. ಸಂತೋಷ ಆಗತ್ತೆ, ಆಗಲ್ಲ ಅಂತ ಅನ್ನಲ್ಲ. ಯಾರೋ ಒಬ್ಬರು ಒಳ್ಳೆ ಮಾತನಾಡಿದಾಗ ಖುಷಿ ಆಗತ್ತೆ, ಆದರೆ ಆ ಖುಷಿ ನಿನ್ನ ತಲೆ ಮೇಲೇರದಂತೆ ನೋಡಿಕೊ. ಇನ್ನು ಅಪಮಾನ, ಅಪಮಾನದಿಂದಾಗಿ ಇನ್ನೊಬ್ಬರನ್ನು ತೀವ್ರವಾಗಿ ಖಂಡಿಸುವಂತೆ ಮಾಡುತ್ತೆ, ಅದರಿಂದಲೂ ಆಚೆ ಬಾ. ಹೀಗಿದ್ರೆ ಇಂದ್ರಿಯವನ್ನು ಗೆದ್ದಂತೆ. ಅವನು ಯುಕ್ತ. ಮನಸ್ಸಿನಲ್ಲಿ ಇದು ಸಣ್ಣ ಸಣ್ಣ ಬದಲಾವಣೆಗಳು ಸಾಕು. ನನಗೆ ಅಪಮಾನ ಮಾಡಿದರು ಅಂತ ಹೇಳಿ ಎದುರುಗಡೆ ವ್ಯಕ್ತಿಯನ್ನು ತೀವ್ರವಾಗಿ ಅಳೆಯುವುದು ಅಥವಾ ತಿರಸ್ಕಾರ ಮಾಡುವುದು ಆ ತರಹ ಮಾಡಬೇಡ. ನನಗೆ ಸನ್ಮಾನ ಮಾಡಿದ್ರು ಅಂತ ಹೇಳಿ ಪೂರ್ತಿ ಇವರಿಗೆ ಪಕ್ಕ ಆಗೋದು ಹಾಗೆ ಮಾಡಬೇಡ. ತಟಸ್ಥವಾಗಿರಲಿಕ್ಕೆ ಕಲಿ.
ಸಮಲೋಷ್ಟಾಶ್ಮ ಕಾಂಚನಃ, ಮಣ್ಣಿನ ಹೆಂಟೆಯೂ ಬಂಗಾರವೂ ಒಂದೇ ಅನ್ನುವ ಭಾವನೆ ಇರಲಿ. ಬೇರೆಯವರ ಕಾಂಚನ ನಮಗೆ ಮಣ್ಣಿನ ಹೆಂಟೆ ಆಗಬಾರದು. ಹೇಗೂ ನಿಮಗೆ ಮಣ್ಣಿನ ಹೆಂಟೆಯಿಂದ ಉಪಯೋಗ ಇಲ್ಲವಲ್ಲ ಅಂತ ತರೋದಲ್ಲ. ಸಮಲೋಷ್ಟಾಶ್ಮ ಕಾಂಚನಃ ಅನ್ನೋದು ಮಾನಸಿಕ ಸ್ಥಿತಿಯ ಚಿಂತನೆಯೇ ವಿನಃ ನೀವು ದೈಹಿಕವಾಗಿ ಅದನ್ನು ಬಳಸ್ಕೊಳ್ಳಿ ಅಂತಲ್ಲ. ಬಂಗಾರ ಇದು ನಾಶ ಆಗುತ್ತೆ, ನನ್ನ ಕೈಯಲ್ಲಿ ಇದ್ದೇ ಇರುತ್ತೆ ಅಂತ ಇಲ್ಲ. ಆ ರೀತಿಯ ಭಾವನೆ ಇರಬೇಕು ಅಂತ, ಅದು ವಾಸ್ತವಿಕವಾಗಿ ಆಗಿರಬೇಕು ಅಂತಲ್ಲ. ಬಂಗಾರವನ್ನು ನೋಡಿ ಇದು ಮಣ್ಣಿನ ಹೆಂಟೆ ಅನ್ಬೇಡ, ಮಣ್ಣಿನ ಹೆಂಟೆಯನ್ನು ನೋಡಿ ಬಂಗಾರ ಅನ್ಬೇಡ. ಅದರ ಅಭಿಪ್ರಾಯ ಸಮಲೋಷ್ಟಾಶ್ಮ ಕಾಂಚನಃ ಅಂತಂದರೆ ಇವತ್ತು ನನ್ನ ಹತ್ತಿರ ಇದೆ, ನಾಳೆ ಇದು ಎಲ್ಲಿಯೋ ಹೋಗ್ತದೆ. ಮಣ್ಣಿನ ಹೆಂಟೆ ಇವತ್ತು ಗಟ್ಟಿಯಾಗಿ ಉಂಟು, ನಾಳೆ ಪುಡಿ ಆಗ್ತದೆ. ಹಾಗೆ ಬಂಗಾರವೂ ಕೂಡ ನಶ್ವರ ಅಂತ ಭಾವನೆ ಇರಲಿ ಅಂತಲೇ ವಿನಃ ಅದರ ಅಭಿಪ್ರಾಯ ಈ ರೀತಿ ಅಲ್ಲ. ಕಳ್ಳ ಒಬ್ಬ ಸಮಲೋಷ್ಟಾಶ್ಮ ಕಾಂಚನ ಅಲ್ವೇ, ನೋಡಿ ನಿಮ್ಮ ಬಂಗಾರ ಅವನಿಗೆ ಮಣ್ಣಿನ ಹೆಂಟೆ ಅಂತ ಹೇಳಿ ತಂದಿದ್ದಾನೆ, ಅವನಿಗೀಗ ಅದು ಬಂಗಾರ ಆಗಿದೆ ಅಂತ ಹಾಗೆ ವಾದ ಮಾಡಬಾರದಲ್ವ. ಸಮಲೋಷ್ಟಾಶ್ಮ ಕಾಂಚನ ಅನ್ನೋದು ಮಾನಸಿಕ ಸ್ಥಿತಿಯನ್ನು ಹೇಳುವಂಥದ್ದು. ಎರಡೂ ಕೂಡ ನಶ್ವರ, ಎರಡೂ ಕೂಡ ಅನಿತ್ಯ ಅಂತನ್ನುವ ಅಭಿಪ್ರಾಯ ಅಷ್ಟೆ. ಇಲ್ಲ ಅಂತನೂ ಅಲ್ಲ, ದುರುಪಯೋಗ ಮಾಡಿಕೊಳ್ಳಬಾರದು. ಸಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚಪಾಪೇಶು ಸಮಬುದ್ಧಿರ್ವಿಶಿಷ್ಯತೆ. ಇದು ಜಡಗಳಲ್ಲಾಯಿತು, ಇನ್ನು ಜೀವರಲ್ಲಿ ಹೇಗಿರಬೇಕು? ಸುಹೃತ್ ಅನಿಮಿತ್ತೋಪಕಾರಿ ಒಬ್ಬ ಇದ್ದಾನೆ, ನನಗೆ ಪ್ರಯೋಜನ ಇದೆಯಾ ಅಂತ ಹೇಳಿ ಉಪಕಾರ ಮಾಡುವವನಿದ್ದಾನೆ, ಯಾವುದು ಬೇಡ ಅಂತ ತಟಸ್ಥನಾಗಿ ಇದ್ದಾನೆ. ಆಮೇಲೆ ಎರಡೂ ಮಾಡಿಕೊಡ್ತಾನೆ. ದ್ವೇಷಿ ಬಂಧು, ಇಷ್ಟೇ ಜನ ಇರೋದು. ವಸ್ತುತಃ ಭೀಷ್ಮಾಚಾರ್ಯರು ಶಾಂತಿ ಪರ್ವದಲ್ಲಿ ಒಂದು ಮಾತು ಹೇಳ್ತಾರೆ, ಮುನೇರಪಿ ವನಸ್ಥಸ್ಯ ಸ್ವಾನಿ ಕರ್ಮಾಣಿ ಕುರುವತಃ ಉತ್ಪದ್ಯಂತೆ ತ್ರಯಪಕ್ಷಾ ಮಿತ್ರ ಉದಾಸೀನ ಶತ್ರವಃ ಅಂತ. ಅವನು ಒಬ್ಬ ಮುನಿ, ಕಾಡಿನಲ್ಲಿ ಅವನ ಪಾಡಿಗೆ ಅವನು ತಪಸ್ಸು ಮಾಡಿಕೊಂಡಿರಲಿ, ಅವನಿಗೂ ಕೂಡ ಮೂರು ಜನ ಇರ್ತಾರೆ, ಮಿತ್ರರಿರ್ತಾರೆ, ದ್ವೇಷಿಗಳಿರ್ತಾರೆ, ಉದಾಸೀನರಿರ್ತಾರೆ. ನಮಗೆ ಯಾರು ದ್ವೇಷಿಗಳೇ ಇಲ್ಲ ಅಂತ ಅಂದ್ಕೋತೀರಾ? ಫೇಸ್ಬುಕ್ಕಿನಲ್ಲಿ ಒಂದು ಪೋಸ್ಟ್ ಹಾಕಿ, ನಿಮಗೆ ಬೈಗುಳಗಳು ಇರ್ತವೆ, ಹೊಗಳಿಕೆಯೂ ಇರ್ತವೆ, ತಟಸ್ಥವಾಗಿ ನೋಡಿ ಹೋದವರು ಇರ್ತಾರೆ. ಅದರಿಂದಾಗಿ ಎಲ್ಲರಿಗೂ ಇರುತ್ತೆ. ಮುನೇರಪಿ ವನಸ್ಥಸ್ಯ, ಕಾಡಿನಲ್ಲಿ ಕೂತ್ಕೊಂಡು ಅವನ ಪಾಡಿಗೆ ಅವನು ತಪಸ್ಸು ಮಾಡ್ತಾ ಇರ್ತಾನೆ, ಅವನಿಗೂ ಮೂರು ಜನ ಇರ್ತಾರೆ. ಆ ಮಧ್ಯಸ್ಥ ಅನ್ನೋದು ಎರಡು ತರಹ ಆಯಿತು, ಉದಾಸೀನ ಮತ್ತು ಮಧ್ಯಸ್ಥ. ಉದಾಸೀನ ಅಂತಂದರೆ ಏನು ಮಾಡಿದ್ರೂ ಸುಮ್ಮನೆ ಇರ್ತಾನೆ, ಮಧ್ಯಸ್ಥ ಅಂತಂದರೆ ಅಂಗಡಿಯವರು ಮೊದಲಾದವರು, ದುಡ್ಡು ಕೊಟ್ಟರೆ ಸಾಮಾನು ಸಿಗತ್ತೆ ಹಾಗೆ, ಇಲ್ಲ ಅಂದ್ರೆ ಇಲ್ಲ, ಅದು ಮಧ್ಯಸ್ಥರು. ಉದಾಸೀನರು ಅಂದರೆ ಅದಕ್ಕೂ ನಮ್ಮ ಬಳಿಗೆ ಸಿಲುಕದವರು ಅವರಿಬ್ಬರು. ಇನ್ನು ಸುಹೃತ್ ಅನಿಮಿತ್ತೋಪಕಾರಿ, ಮಿತ್ರ, ನಮ್ಮಿಂದ ಅವನಿಗೆ ಉಪಯೋಗ ಇದ್ದರೆ ಉಪಕಾರ ಮಾಡ್ತಾನೆ, ಇಲ್ಲ ಅಂದ್ರಿಲ್ಲ. ಅರಿ ಶತ್ರು, ದ್ವೇಷ್ಯ, ನಾವು ದ್ವೇಷ ಮಾಡಬೇಕಾದವರು. ದ್ವೇಷ ಮಾಡಬೇಕಾದವರು ವೈಯಕ್ತಿಕವಾಗಿ ನಮಗೆ ಕನೆಕ್ಟ್ ಆಗಬೇಕಾಗಿಲ್ಲ, ಅರಿ ಅಂದರೆ ವೈಯಕ್ತಿಕವಾಗಿ ಕನೆಕ್ಟ್ ಆಗಿರ್ತಾರೆ. ದ್ವೇಷ್ಯರು ಅಂದರೆ ಅಧರ್ಮದ ಪರ ನಿಂತವನು ಅಂತ ನಮಗನ್ಸಿರುತ್ತೆ, ಅಥವಾ ಶತ್ರು ದೇಶದವರು ಇರ್ತಾರೆ, ವೈಯಕ್ತಿಕವಾಗೇನು ಪರಿಚಯ ಇರಲ್ಲ. ಯುದ್ಧ ಮಾಡುವಾಗ ಶತ್ರು ದೇಶದ ಸೈನಿಕ ಈ ದೇಶದ ಸೈನಿಕನಿಗೆ ವೈಯಕ್ತಿಕವಾಗಿ ಪರಿಚಯ ಇರಲ್ಲ, ಆದರೆ ದ್ವೇಷ್ಯ. ಇನ್ನು ಬಂಧು, ಬಂಧು ಅಂತಂದರೆ ಒಂದು ಕಮಿಟ್ಮೆಂಟ್ ಇರುತ್ತೆ, ಅವನು ಬಂಧು. ಇಷ್ಟೂ ಜನರಲ್ಲಿ ಸಾಧುಶ್ವಪಿತ ಪಾಪೇಶು, ಸಜ್ಜನರಲ್ಲಿ ದುಷ್ಟರಲ್ಲಿ ಸಮಬುದ್ಧಿ ಯಾರಿರ್ತಾನೆ ಅವನು ಮಿಗಿಲು, ಅಂದರೆ ಇವರಲ್ಲೆಲ್ಲ ಪರಮಾತ್ಮನ ಪ್ರೇರಣೆ ಇರುತ್ತೆ ಅಂತ ಅಂದುಕೊಳ್ಳುವವ ಅಂತ. ಹಾಗೆ ಅಲ್ಲಿ ಅಂದುಕೊಳ್ಳಿಕ್ಕಾಗದೆ ಹೋದರು ಆಮೇಲಾದರೂ ಅಂದುಕು, ಅದು ಮೊದಲನೇ ಹೆಜ್ಜೆ.
ಅದರಿಂದಾಗಿ ತೀವ್ರವಾಗಿ ಜನರ ಬದಲಾವಣೆಗಳನ್ನು ಅವರಿಂದ ಉಂಟಾದ ಸಮಸ್ಯೆಗಳನ್ನು ಚಿಕ್ಕದಾದರೆ ಬಿಟ್ಟುಬಿಡು, ತೀವ್ರವಾಗಿ ಮನಸ್ಸಿಗೆ ಹಚ್ಚಿಕೊಳ್ಳಬೇಡ, ಅದು ಎತ್ತರಕ್ಕೆ ಏರಲಿಕ್ಕೆ ತೊಂದರೆ ಆಗ್ತದೆ. ಅದರಿಂದಾಗಿ ಹೇಳಿದ್ದು ಸಾಧುಶ್ಚೋಪಿತ ಪಾಪೇಶು ಸಮಬುದ್ಧಿರ್ ವಿಶಿಷ್ಯತೆ. ಯಾರು ಹೀಗಿರ್ತಾನೆ ಅವನು ಮನಸ್ಸನ್ನು ನಿಗ್ರಹಿಸಿಕೊಂಡವ, ಸಜ್ಜನರಲ್ಲಿ ಪ್ರೇರಕನಾಗಿ ಅವನಿದ್ದಾನೆ, ದುರ್ಜನರಲ್ಲಿ ಪ್ರೇರಕನಾಗಿ ಅವನಿದ್ದಾನೆ. ಈ ರಿಲೇಟಿವಿಟಿ ಅನ್ನೋದೇನಿದೆ, ಕಾನ್ಸೆಪ್ಟ್ ಆಫ್ ರಿಲೇಟಿವಿಟಿ ಜೀವನದಲ್ಲಿ ಬರಬೇಕು ಅಂತ. ದೇವರು ಅವರಲ್ಲಿ ಹಾಗೆ ಪ್ರೇರಣೆ ಮಾಡಿದ್ದಾನೆ. ಹಾಗಂತ ಹೇಳಿ ಶತ್ರು ದೇಶದವರನ್ನು ರಾಜ ಹೊಡೆಯೋದು ಬೇಡವೇ, ಹೊಡಿಬೇಕು, ಆದರೆ ದೇವರ ಅಂತರ್ಯಾಮಿ ಆಗಿದ್ದಾನೆ ಅನ್ನೋದನ್ನು ಮರಿಬಾರದು ಅಷ್ಟೆ. ಇದೇ ಅರ್ಜುನ ಕೌರವರನ್ನು ಕುರಿತು ಯುದ್ಧ ಮಾಡಬೇಕೋ ಮಾಡಬಾರ್ದೋ, ದೇವರಿದ್ದಾನೆ ಅಂತರ್ಯಾಮಿ ಅಂತ ಹಿಂದೆ ಸರಿಬೇಕೋ ಯುದ್ಧ ಮಾಡಬೇಕು? ಯುದ್ಧ ಮಾಡಬೇಕು, ಈ ಜೀವ ಸ್ವತಂತ್ರ ಅಂತ ಅಂದ್ಕೋಬಾರ್ದು ಅಷ್ಟೆ. ಅದರ ಸ್ಪಿರಿಟ್ ಹಲವಾರು ರೀತಿ ಇದೆ. ಅದರಿಂದಾಗಿ ಎಲ್ಲವೂ ಒಂದೇ ಅಂತ ಹೇಳುವಂತಹ ಒಂದು ಮತ ಇದೆ, ಅದನ್ನು ಗೀತೆ ಇಂಟರ್ಪ್ರಿಟೇಷನ್ ಅಂತ ಒಬ್ಬರು ಅಂದುಕೊಂಡ್ರು. ಅವರು ಕಮ್ಯುನಿಸ್ಟ್ರು, ಬಂಗಾಳದ ಕಮ್ಯುನಿಸ್ಟ್ರೊಬ್ಬರು ಭಗವದ್ಗೀತಾ ಅಂಡ್ ಕಮ್ಯುನಿಸಮ್ ಅಂತ ಹೇಳಿ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಪ್ರಾಯ ಅದು ಪ್ರಿಂಟ್ ಆಗಿದೆ, ಎಲ್ಲ ಭಾಷೆಯಲ್ಲೂ ಅನುವಾದ ಆಗಿದೆ. ಅವರು ಒಂದು ಮಾತು ಹೇಳ್ತಾರೆ, ಸನ್ಯಾಸವನ್ನು ಅಪ್ಪಿಕೋ ಅನ್ನೋದೇ ಕೃಷ್ಣನ ಅಭಿಪ್ರಾಯ ಆಗಿದ್ದಿದ್ರೆ ಜಗತ್ತು ಮಿಥ್ಯೆ, ನೀನು ಮತ್ತು ಬ್ರಹ್ಮ ಒಂದೇ, ದಡ್ಡ ಮಾತ್ರ ಕಾರ್ಯದಲ್ಲಿ ತೊಡಗಬೇಕು, ಬುದ್ಧಿವಂತನಲ್ಲ, ಜ್ಞಾನಿಯಾದವನು ಕರ್ಮ ಮಾಡಬಾರದು ಅನ್ನೋದೇ ಉದ್ದೇಶ ಆಗಿದ್ದಿದ್ರೆ ಅರ್ಜುನ ತನ್ನ ಅಭಿಪ್ರಾಯವನ್ನು, ತನ್ನ ಡಿಪ್ರೆಷನ್ ಅಥವಾ ವಿಷಾದವನ್ನು ಹೊರಗೆಡಹಿದಾಗ, ಹೌದು ಅರ್ಜುನ ಭೇಷ್ ಮೊದಲು ಓಡು, ಏ ದಾರಿ ಬಿಡಿ ಅಂತ ಹೇಳಿ ಉಳಿದವ್ರನ್ನೆಲ್ಲ ದೂರ ತರುತ್ತೆ ಅವನನ್ನು ಓಡ್ಲಿಕ್ಕೆ ಬಿಡಬೇಕಿತ್ತು, ಹಾಗೆ ಮಾಡಿಲ್ಲ. ಅಂದರೆ ಭಾರತೀಯ ಸಿದ್ಧಾಂತ ಅಂತ ಜಗತ್ತಿನಾದ್ಯಂತ ಯಾವುದು ಪ್ರತಿಬಿಂಬಿತವಾಗಿದೆಯೋ ಅದು ಗೀತೆಯ ಸಿದ್ಧಾಂತ ಅಲ್ಲ ಅಂತ ಹೇಳ್ತಾನೆ. ಹೀಗಾಗಿ ಎಸ್ಕೇಪಿಸಮ್ ಅನ್ನೋದು ಗೀತೆಯ ಸಾರ ಅಲ್ವೇ ಅಲ್ಲ. ಈ ಸಂಸಾರ ನಿನ್ನನ್ನು ಕಾಡ್ತಾ ಇದೆ, ಓಡಿ ಹೋಗಿಬಿಡು ಅಂತ ಹೇಳೋದೇ ಇಲ್ಲ. ದೇವರಿಗೆ ಅರ್ಪಿಸು ನೀನು ಮಾಡಿದ ಕರ್ಮವನ್ನು, ದೇವರನ್ನು ಅಂತರ್ಯಾಮಿ ಅಂತ ತಿಳ್ಕೋ. ಹೀಗಾಗಿ ಶತ್ರುಗಳು ಇಲ್ವಾ ಇದ್ದಾರೆ, ಅವರನ್ನು ಕೊನೆಗಾಣಿಸು. ಕೊನೆಗಾಣಿಸುವಾಗ ಇವ್ರು ನನ್ನ ಬಂಧುಗಳು, ತಪ್ಪು ಮಾಡಿದರೂ ಇವ್ರು ನನ್ನ ಬಂಧುಗಳು ಅಂತ ಅಂದುಕೊಳ್ಳದಿರು. ಯಾರೋ ಒಬ್ಬ ಸರಿ ಮಾಡಿರ್ತಾನೆ, ನನ್ನ ಬಂಧು ಅಲ್ಲ, ಅದರಿಂದಾಗಿ ಇವನು ಮಾಡಿದ ಸರಿ ಸರಿ ಅಲ್ಲ ಅಂತ ಅನ್ನಬೇಡ. ಈ ತರಹದ ತಟಸ್ಥವಾದ ಭಾವನೆ, ತಟಸ್ಥವಾದ ಭಾವನೆ ಅಂದರೆ ಅವನನ್ನು ಏನು ಮಾಡಿದ್ರೂ ತಪ್ಪು ಅಂತ ಅನ್ನೋದಲ್ಲ, ಏನು ಮಾಡಿದ್ರೂ ಸರಿ ಅಂತನೂ ಅನ್ನೋದಲ್ಲ. ಅದರಿಂದಾಗಿ ಹೀಗಿರಬೇಕು. ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ, ಸಮಾನಾಂ ವಿಷಮ ಪೂಜಾ ವಿಷಮಾನಾಂ ಸಮಾತಥ ಅಂತ. ಯಾರು ಯೋಗ್ಯತೆಯಲ್ಲಿ ಮಿಗಿಲಾಗಿರುತ್ತಾರೆ ಅವರನ್ನು ಕಡಿಮೆ ತಿಳಿದುಕೊಳ್ಳುವುದು, ಯಾರು ಯೋಗ್ಯತೆಯಲ್ಲಿ ಕಡಿಮೆ ಇರ್ತಾರೆ ಅವರ ಯೋಗ್ಯತೆಗಿಂತ ಹೆಚ್ಚಿನ ಸನ್ಮಾನವನ್ನು ಮಾಡೋದು, ಇದನ್ನು ಮಾಡಬಾರದು, ಇದನ್ನು ಮಾಡಿದ್ರೆ ದೇವತೆಗಳೇ ಅಧಃಪತನವನ್ನು ಹೊಂದುತ್ತಾರೆ ಅಂತ ಅಲ್ವಾ. ಇವಾಗಿನ ಭ್ರಷ್ಟಾಚಾರದ ಕಾನ್ಸೆಪ್ಟು ಅದೇ, ದ ಕಾನ್ಸೆಪ್ಟ್ ಬಿಹೈಂಡ್ ಕರಪ್ಷನ್ ಏನದು ಇದೆ, ಯಾರಿಗೆ ಯೋಗ್ಯತೆ ಇಲ್ಲ ಅವರಿಗೆ ಅವರ ಯೋಗ್ಯತೆಗೆ ಮೀರಿದ್ದನ್ನು ಸಲ್ಲಿಸುವುದು, ಯಾರಿಗೆ ಯೋಗ್ಯತೆ ಇದೆ ಅವರ ಯೋಗ್ಯತೆಗೆ ತಕ್ಕಂತೆ ಸನ್ಮಾನ ಮಾಡದೇ ಇರೋದು, ಅದೇ ಅಲ್ವಾ ಕರಪ್ಷನ್ ಅಂದರೆ, ಮೂಲದಲ್ಲಿ ಅದೇ. ಹೀಗಾಗಿ ಗುಣನಿಷ್ಠರಾಗಬೇಕು ಅಂತಲೇ ಎಲ್ಲರೂ ಹೇಳ್ತಾ ಇರೋದು, ಅಂತಿಮವಾಗಿ ಇರೋದೇ ಅದು. ನೀವು ಒಪ್ಪದೇ ಇರಬಹುದು, ಒಪ್ಪಬಹುದು, ಇರೋದು ಅದೇ. ಹೀಗಾಗಿ ಸಮ ಅಂತನ್ನೋದಕ್ಕೆ ಸುಹೃನ್ಮಿತ್ರಾರ್ಯುದಾತೀನ ಮಧ್ಯಸ್ಥ ದ್ವೇಷ ಬಂಧುಷು ಸಾಧುಶ್ವಪಿತ ಪಾಪೇಶು ಸಮಬುದ್ಧಿರ್ ವಿಶಿಷ್ಯತೆ ಅನ್ನೋದಕ್ಕೆ ಅವರವರು ಏನೇನು ಅಂತ ತಿಳಿದುಕೋ, ಯಾರ್ಯಾರು ಏನೇನೋ ಹಾಗೆ ಅಂತ ತಿಳ್ಕೊ, ಯಾರ್ಯಾರನ್ನೋ ಏನೇನೋ ಅಂತ ಅನ್ಕೋಬೇಡ.
ಇನ್ನು ಎಲ್ಲರಲ್ಲೇ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಅನ್ನೋದನ್ನು ಮರಿಬೇಡ. ಸಜ್ಜನರಿಗೂ ಅವನೇ ನಿಯಾಮಕ, ದುರ್ಜನರಿಗೂ ಅವನೇ ನಿಯಾಮಕ. ಈ ತರಹದ ಅರಿವು ಇರಲಿ, ಅವನು ಸಮ. ಮಾ ಅಂದರೆ ಪ್ರಜ್ಞೆ, ಪ್ರಜ್ಞೆಯಿಂದ ಕೂಡಿರ್ತಾನೆ ಯಾರು, ಅವನು ಸಮ. ಹೀಗಿರು. ಸರಿ, ಇದು ಲೋಕಾಂತದಲ್ಲಿ ಹೀಗೆ ಬಿಹೇವ್ ಮಾಡಬೇಕು. ಈ ಲೋಕಾಂತಕ್ಕೆ ಏನು ಗತಿ, ಲೋಕಾಂತದ ಗುರಿ ಏನು, ಏಕಾಂತದಲ್ಲಿ ಹೀಗಿರಬೇಕು ಅಂತ. ಏಕಾಂತ ಲೋಕಾಂತಗಳನ್ನು ಬ್ಯಾಲೆನ್ಸ್ ಮಾಡಬೇಕು. ನೀವು ಏಕಾಂತ ಲೋಕಾಂತಗಳನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದರೆ ಜೀವನದಲ್ಲಿ ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಅಂತ ಅರ್ಥ. ಯಾಕೆಂದರೆ ಲೋಕಾಂತದಲ್ಲಿ ತೀವ್ರವಾಗಿ ಕೆಟ್ಟ ಕೆಲಸ ಮಾಡ್ತಾ ಇರುವವರು ಏಕಾಂತಕ್ಕೆ ಹೆದರ್ತಾರೆ. ಯಾಕೆಂದರೆ ಅವರು ಮಾಡಿದ ಅನ್ಯಾಯ ಅದು ಪ್ರಜ್ಞೆಯಾಗಿ ಅವರನ್ನು ಕಾಡಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಅವರೇನು ಮಾಡ್ತಾರೆ, ತಮ್ಮಿಂದ ತಾವು ತಪ್ಪಿಸಿಕೊಳ್ಳಿಕ್ಕೆ ಯಾವಾಗಲೂ ಸಮಾಜದ ನಡುವೆ ಇರಬೇಕು ಅಂತ ಬಯಸ್ತಾರೆ. ಇನ್ನು ಕೆಲವರು ಲೋಕಾಂತದಾರರಿಗೆ ಭಯ, ಅಯ್ಯೋ ಅವ್ರು ನನ್ನ ಏನು ಅನ್ಕೋತಾರೋ ಏನೋ, ಅಲ್ಲಿ ಹೇಗಿರ್ತೇನೋ ಏನೋ. ಇದು ಎರಡೂ ಅಸಂಗತ. ಏಕಾಂತ ಲೋಕಾಂತಗಳನ್ನು ಬ್ಯಾಲೆನ್ಸ್ ಮಾಡೋದು ಗೊತ್ತಿರಬೇಕು. ಲೋಕಾಂತದಲ್ಲಿ ಹೇಗಿರಬೇಕು ಅಂತ ಸುಹೃನ್ ಮಿತ್ರಾರಿ ಉದಾಸೀನ ಅಂತಂದರು. ಏಕಾಂತದಲ್ಲಿ ಹೇಗಿರಬೇಕು, ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತ ಏಕಾಕಿ ಯತ ಚಿತ್ತಾತ್ಮ ನಿರಾಶೀಹಿ ಅಪರಿಗ್ರಹ. ಏಕಾಂತದಲ್ಲಿ ಇರಬೇಕು, ನಿನ್ನ ಮನಸ್ಸನ್ನು ನಿಗ್ರಹಿಸಿರಬೇಕು, ದೇವರೇ ಮೊದಲಾದ ವಿಚಾರಗಳ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಪ್ರಯತ್ನಿಸಬೇಕು. ನಿರಾಶೀಹಿ, ಏಕಾಂತದಲ್ಲಿ ಏನೋ ಬಯಕೆ ಮೂಡಿ ಕಾಡಿ ಲೋಕಾಂತಕ್ಕೆ ಓಡಿ ಹೋಗೋ ಹಾಗಾಗಬಾರದು. ಅಂದರೆ ಈ ಬೇಕು ನನಗೆ ಲೋಕಾಂತ ಅಂತ ಓಡಿ ಹೋಗಬಾರ್ದು. ಅಪರಿಗ್ರಹ, ಲೋಕಾಂತದಲ್ಲಿ ನಡೆದದ್ದನ್ನು, ನಿನ್ನ ಪಬ್ಲಿಕ್ ಲೈಫಲ್ಲಿ ನಡೆದದ್ದನ್ನು ಒಳಗಡೆ ತಗೊಂಡು ಕರಗುತ್ತಾ ಕೂಡಬಾರದು. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾತನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೇಲಾ ಜಿನಕುಶೋತ್ತರಂ. ಅದಕ್ಕೆ ಕುಳಿತುಕೊಳ್ಳೋದು ಬರಬೇಕು. ಕೆಲವೊಮ್ಮೆ ವಯಸ್ಸಾಗ್ತಿದ್ದ ಹಾಗೆ ದೈಹಿಕವಾದ ದೌರ್ಬಲ್ಯದಿಂದ ಕೆಳಗಡೆ ಕೂಡಲಿಕ್ಕೆ ಆಗದೇ ಇರಬಹುದು. ಅದು ಇಲ್ಲಿ ಉದ್ದೇಶ ಅಲ್ಲ. ಅಂದರೆ ಒಂದು ಕಡೆ ಮನಸ್ಸು ನಿಲ್ಲಬೇಕು ಅಂತ ಅಷ್ಟೇ ಅರ್ಥ. ನೀವು ದೈಹಿಕವಾಗಿ ಕುಳಿತುಕೊಂಡು ಮಾನಸಿಕವಾಗಿ ಕುಳಿತುಕೊಳ್ಳೋದನ್ನು ಅಭ್ಯಾಸ ಮಾಡಬೇಕು. ದೈಹಿಕವಾಗಿ ಕುಳಿತುಕೊಳ್ಳೋದು ನಾವು ಹೆಂಗೆ ಕೂತ್ಕೊಂಡು ನಮ್ಮ ಮನಸ್ಸು ಲೋಕ ಸಂಚಾರ ಹೊರಡಿತು ಅಂದರೆ ಅಲ್ಲ. ಅದು ದೈಹಿಕವಾಗಿ ಕುಳಿತುಕೊಳ್ಳೋದನ್ನು ತಿಳಿಸೋದರ ಉದ್ದೇಶ ಮಾನಸಿಕವಾಗಿ ಸ್ಥಿರಬುದ್ಧಿಯವರಾಗಿರಬೇಕು ಅಂತ. ತಿರುಗ್ತನೇ ಇದ್ದರೆ ಅದು ಸಿದ್ಧಿಸಲ್ಲ. ಅದರಿಂದಾಗಿ ಆರಂಭದಲ್ಲಿ ಕುಳಿತುಕೊಳ್ಳಿ. ಏಕೆಂದರೆ ಈ ವಾಕಿಂಗ್ ಮೆಡಿಟೇಷನ್ ಅಂತೆಲ್ಲ ಬೌದ್ಧರು ಮಾಡ್ತಾರೆ. ರಘುಪ್ರೇಮ ತೀರ್ಥರು ಅಂತ ಒಬ್ಬರು ಇದ್ದರು. ಅವರು ಆ ವಾಕಿಂಗ್ ಮೆಡಿಟೇಷನ್ ಅನ್ನುವ ಕಾನ್ಸೆಪ್ಟನ್ನು ಅವರು ಬಹಳ ಹಿಂದೆ ಇದ್ದರು, ಸ್ವಾತಂತ್ರ್ಯ ಪೂರ್ವದಲ್ಲಿ. ಇದಕ್ಕೆಲ್ಲ ಹೋಗಿ ಬಂದಿದ್ದಾರೆ, ಕೊಟ್ಟಾಗೆಲ್ಲ ಹೋಗಿ ಬಂದುಬಿಟ್ಟಿದ್ದಾರೆ. ಆವಾಗ ಭಾರತ ಮತ್ತು ಪಾಕಿಸ್ತಾನದ ಪಾರ್ಟಿಷನ್ ಆಗಿರಲಿಲ್ಲ. ಆವಾಗ ಅಲ್ಲಿಗೆಲ್ಲ ಹೋಗಿ ಬಂದಿದ್ದಾರೆ. ಅವರು ಹೋಗ್ತಾ ಹೋಗ್ತಾ ಏನು ಅನುಸಂಧಾನ ಮಾಡಿದೆ ಅನ್ನೋದನ್ನು ಅವರ ಮಗನಿಗೆ ಹೇಳಿದ್ದಾರೆ. ಅವರ ಮಗನೇ ಅವರ ಬಯೋಗ್ರಫಿಯನ್ನು ಬರೆದಿದ್ದಾರೆ, ಸುಮಸೌರಭ ಅಂತ ಅದರ ಹೆಸರು. ಅದರಲ್ಲಿ ಹೋಗ್ತಾ ಹೋಗ್ತಾ ಕಾಡನ್ನು ನೋಡಿ ಏನು ಅನುಸಂಧಾನ ಮಾಡಿದೆ, ಪರ್ವತವನ್ನು ನೋಡಿ ಏನು ಅನುಸಂಧಾನ ಮಾಡಿದೆ ಅಂತ. ಮಧ್ವರ ಜೀವನ ಚರಿತ್ರೆಯಲ್ಲಿಯೂ ಅದು ಬರುತ್ತೆ. ಪರ್ವತವನ್ನು ನೋಡಿದಾಗ ದೇವರ ನೆನಪಾಯಿತು ಅಂತ. ಇವೆಲ್ಲ ವಾಕಿಂಗ್ ಮೆಡಿಟೇಷನ್ಗಳೇ. ಅಂದರೆ ನೀವು ಇಲ್ಲಿ ಕೂತು ಅಭ್ಯಾಸ ಆದರೆ ಮನಸ್ಸು ಎಲ್ಲಿ ಬೇಕಾದರೂ ಕೂತ್ಕೊಳ್ಬಹುದು, ನೀವು ಬಯಸಿದ ಕಡೆಯಲ್ಲಿ. ಅದರ ಮೊದಲ ಹಂತ ಕೂತ್ಕೊಳ್ಳೋದು ಅಂತ. ಆಸಾ ಶೌಚಂ ಪ್ರಾಣಾಯಾಮ, ಇದೆಲ್ಲ ಅಂಗ ಅಂತ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ಕುಳಿತುಕೊಳ್ಳುವ ವಿಧಾನ ಅವೆಲ್ಲ ನಪೃಥಕ್ ಧರ್ಮ ಕಾರಣಂ ಅಂತ. ಪುಣ್ಯ ಕೊಡೋಲ್ಲ. ನೀವು ಚೆನ್ನಾಗಿ ಕೂತ್ಕೊಳ್ಳೋದು ಕಲಿತರೆ ಒಂದು ಗಂಟೆ ನಾನು ಹಿಂಗೆ ಕೂತಿರ್ತೇನೆ, ಪುಣ್ಯ ಏನೂ ಬರೋಲ್ಲ. ನಪೃಥಕ್ ಧರ್ಮ ಕಾರಣಂ, ಅದೆಲ್ಲ ಅಂಗ ಮಾತ್ರ. ಶೌಚ ಶುಚಿ, ಅದು ಅಂಗ ಮಾತ್ರ. ನಿಮ್ಗೆ ಅದರಿಂದ ಇನ್ನೇನೋ ಸಾಧನೆ ಆಗೋದಿರಬೇಕು, ಜ್ಞಾನವೋ ಇನ್ನೇನೋ ಬರೋದಿರಬೇಕು. ಅದಿಲ್ಲದೆ ಕೇವಲ ಶುಚಿ, ಅದು ನ ಪೃಥಕ್ ಧರ್ಮ ಕಾರಣ, ಪುಣ್ಯವೂ ಅಲ್ಲ ಪಾಪವೂ ಅಲ್ಲ ಅಂತ ಮಧ್ವರು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ಅದರಿಂದಾಗಿ
ಬಟ್ಟೆಯ ಶುದ್ಧಿ, ಸ್ಥಳದ ಶುದ್ಧಿ, ಸ್ನಾನ ಶುದ್ಧಿ, ಒಟ್ಟಾರೆ ಹೇಳೋದಾದರೆ ಮಡಿ, ಅದು ಸ್ವತಂತ್ರವಾಗಿ ಪುಣ್ಯವನ್ನೋ ಪಾಪವನ್ನೋ ಕೊಡೋಲ್ಲ, ದೇವರಲ್ಲಿ ಕನೆಕ್ಟ್ ಆದಾಗ ಕೊಡುತ್ತೆ. ಹಾಗೆ ಅದರಿಂದಾಗಿ ಶುಚೌ ದೇಶೇ ಪ್ರತಿಷ್ಠಾಪ್ಯ, ನಿರ್ಮಲವಾದ ದೇಹ ಜಾಗದಲ್ಲಿ ಇರಬೇಕು. ನಾತ್ಯುಚ್ಛ್ರಿತಂ ನಾತಿ ನೀಚಂ, ಎತ್ತರದಲ್ಲಿ ಕೂಡೋದು, ತೀರಾ ಕೆಳಗಡೆ ತಗ್ಗಿನಲ್ಲಿ ಹೋಗೋದು. ಎಷ್ಟೋ ಜನ ಸಮಾಧಿಯಲ್ಲಿ ಗುಹೆಯಲ್ಲಿ ಅಂತಂದುಕೊಂಡು ಅಂಡರ್ಗ್ರೌಂಡಿನಲ್ಲೆಲ್ಲ ಮಾಡಲಿಕ್ಕೆ ಹೋಗ್ತಾರೆ. ಕೃಷ್ಣನ ಪ್ರಕಾರ ಅದೆಲ್ಲ ಬೇಕಿಲ್ಲ. ಸಮವಾದ ಗಾಳಿ ಬೆಳಕು ಚೆನ್ನಾಗಿ ಇರುವ ಜಾಗದಲ್ಲಿಯೇ ನೀವು ಮಾಡಬೇಕು. ತತ್ರೈಕಾಗ್ರಂ ಮನಕೃತ್ವ ಯಥಚಿತ್ತೇಂದ್ರಿಯ ಕ್ರಿಯ ಉಪವಿಶ್ಯಾಸನೆ ಯುಂಜಾತ್ ಯೋಗಂ ಆತ್ಮವಿಶುದ್ಧಯೇ. ಅಲ್ಲಿ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದಾಗ ಮನಸ್ಸಿನ ಒಳಗಿನಿಂದ ಚರಂಡಿಯಿಂದ ಹುಳಗಳೆದ್ದ ಹಾಗೆ ಅನೇಕ ಆಲೋಚನೆಗಳು ಹೇಳ್ತವೆ. ಅದು ಎರಡು ಟೆಕ್ನಿಕ್ ಉಂಟು. ಅದು ಏನು ಬರುತ್ತೋ ಬರಲಿ ಅಂತ ಹೇಳಿಬಿಟ್ಬಿಡ್ಬೇಕು. ಏನೇನೆಲ್ಲ ಬರ್ತಾ ಇರುತ್ತೆ ಅದೆಲ್ಲ ಬರಲಿ ಅಂತ ಸ್ವಲ್ಪ ಹೋಗೋದು ಕಡಿಮೆ ಆಗುತ್ತೆ. ನಿರಂತರ ಮಾಡ್ತಾ ಇದ್ದರೆ ಅದು ಕಡಿಮೆ ಆಗುತ್ತೆ. ಆಮೇಲೆ ದೇವರನ್ನು ಚಿಂತನೆ ಮಾಡಬಹುದು ಒಂದು. ಇಲ್ಲವೇ ಬೌದ್ಧರ ತರಹ ಅವರು ಹೇಳ್ತಾರೆ ವಿಪಶ್ಯನ ಟೆಕ್ನಿಕ್ನಲ್ಲಿ, ಹೋಗಿ ಬರೆದಿಡಿ, ಬಂದು ಕೂತ್ಕೊಂಡು ಮತ್ತೆ ಶುರು ಮಾಡಿ. ನೀವು ಮೊದಲು ಏನು ಸಂಕಲ್ಪ ಮೂಡ್ತಾ ಇರುತ್ತೆ ಧ್ಯಾನ ಮಾಡ್ತಾ ಇರುವಾಗ, ಆಗ ಏನು ಸಂಕಟಗಳಾಗ್ತಾ ಇರುತ್ತೆ ಅದೆಲ್ಲ ಹೋಗುತ್ತೆ. ಇದು ಒಂದು, ಎರಡನೇ ಟೆಕ್ನಿಕ್. ಇನ್ನು ಮೂರನೇ ಟೆಕ್ನಿಕ್ಕು ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ. ಬೆಳಗ್ಗೆ ಎದ್ದು ಕೂಡಲೇ ಇವತ್ತೇನು ಮಾಡಬೇಕು ಅಂತ ಬರೆದಿಟ್ಕೊಂಬಿಡಿ, ಆಗ ಆ ಸಂಕಲ್ಪದ ತೀವ್ರತೆ ಕಡಿಮೆ ಆಗುತ್ತೆ ಧ್ಯಾನದಲ್ಲಿ ಅಂತ. ಈ ಮೂರು ಟೆಕ್ನಿಕ್ ಇದೆ. ಒಂದು, ಧ್ಯಾನದಲ್ಲಿ ಕೂತ್ಕೊಳ್ಳೋದು, ಏನೇನು ಬರುತ್ತಾ ಬರಲಿ, ನಾನು ನಿಜವಾಗಿಯೂ ಹೇಗಿದ್ದೇನೆ ಅನ್ನೋದು ಗೊತ್ತಾಗಲಿ. ಆಮೇಲೆ ಮಾನಸಿಕ ವಾಸನ ಅನ್ನೋದು ಎಲ್ಲೆಲ್ಲಿಗೆಲ್ಲ ಪ್ರಯಾಣ ಮಾಡಿರುತ್ತೆ ಅನ್ನೋದು ಗೊತ್ತಾಗಲಿ. ಅದು ಗೊತ್ತಾದ ಮೇಲೆ ನಮಗೆ ಒಂದು ಅವೇರ್ನೆಸ್ ಮೂಡಲಿಕ್ಕೆ ಶುರು ಆಗುತ್ತೆ, ನಾವು ಏನು ಅನ್ನೋದು. ಇದು ಎರಡು ಟೆಕ್ನಿಕ್ ಪ್ರಧಾನವಾಗಿ. ಇದರಲ್ಲೇ ಇನ್ನೊಂದು ಇವನು ಹೇಳಿದ್ದು ಯಾರು, ವಿಪಶ್ಯನ ಧ್ಯಾನ ಮತ್ತು ಕೌಟಿಲ್ಯನ ಟೆಕ್ನಿಕ್ ಒಂದು ಸ್ವಲ್ಪ ಒಂದೇ ರೀತಿ. ಎದ್ದೋಗಿ ಬರೀರಿ ಅಂತಾರೆ ಇವರು. ನನ್ನ ಮನಸ್ಸು ಏನು ಯೋಚನೆ ಮಾಡ್ತಾ ಇರುತ್ತೆ, ನಾನು ನಡೆದಾಡ್ತಾ ಇದ್ದಾಗ ಒಳಗಡೆ ಏನು ನಡೀತಾ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಇವರು ಬೆಳಗ್ಗೆ ಎದ್ದು ಚಿಂತನೆ ಮಾಡಿ ದಿನಚರಿ ಏನೇನಾಗಬೇಕು ಅಂತ, ಆಮೇಲೆ ಹೋಗಿ ಕೂಡಿ. ಎರಡು ಒಂದೇ ಆಯಾಮದ, ಒಂದೇ ವಸ್ತುವಿನ ಎರಡು ಆಯಾಮ ಇದ್ದಾಗೆ ತೊಂದರೆ ಇಲ್ಲ. ಹೀಗೆ ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನ ಚಲಂ ಸ್ಥಿರ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್. ಎಲ್ಲ ದಿಕ್ಕುಗಳನ್ನು ನೋಡ್ತಾ ಇರಬೇಡ. ನಾಸಿಕಾಗ್ರ ಒಂದು ಇಲ್ಲಿ, ಒಂದೋ ಇಲ್ಲಿ ನೋಡ್ತಾ ಇರು. ಸಾಧ್ಯವಾದಷ್ಟು ಧ್ಯಾನ ಮಾಡು. ಶರೀರ ನಿಂತರೆ ಮನಸ್ಸು ನಿಂತ ಹಾಗೆ, ಶರೀರ ಓಡಾಡ್ತಾ ಇದ್ದರೂ ಮನಸ್ಸು ನಿಂತಿರಬೇಕು ಅಂತಂದರೆ ಬಹಳ ಸಾಧಕನಾಗಬೇಕು. ಅದು ಮೊದಲು ಆಗೋದಿಲ್ಲ. ಅದರಿಂದಾಗಿ ಆರಂಭದಲ್ಲಿ ಕುಳಿತುಕೊಳ್ಳೋದು ಕಲಿ. ಪ್ರಶಾಂತಾತ್ಮ ವಿಗತ ಭೀಹಿ ಬ್ರಹ್ಮಚಾರಿ ವ್ರತೆ ಸ್ಥಿತ ಮನಸ್ಸಂಯಮ್ಯ ಮಚ್ಚಿತ್ತ ಯುಕ್ತ ಆಸೀತ ಮತ್ಪರ. ಹೀಗೆ ಮನಸ್ಸಿನ ಬೇಕುಗಳನ್ನು ನಿಧಾನವಾಗಿ ಕಡಿಮೆ ಮಾಡು. ಇದು ಧ್ಯಾನಕ್ಕೆ ಸಹಕಾರಿಯಾಗತ್ತೆ. ಆ ಧ್ಯಾನಕ್ಕೆ ಅನೇಕ ಪೂರ್ವ ಸಿದ್ಧತೆಗಳುಂಟು. ನಾತ್ಯಶ್ನತಸ್ತು ಯೋಗೋಸ್ತಿ. ಹೊಟ್ಟೆ ಬಿರಿಯ ತಿನ್ನುವುದು ಧ್ಯಾನಕ್ಕೆ ಕಷ್ಟ. ಅನೇಕ ಇವಾಗ ವಿಷ್ಣು ತೀರ್ಥರು ಸನ್ಯಾಸ ಪದ್ಧತಿಯಲ್ಲಿ ಅನೇಕ ಸಂಗತಿಗಳನ್ನು ಹೇಳಿದ್ದಾರೆ ಏನೇನು ತಿನ್ನಬೇಕು ಅಂತ. ಅದರಲ್ಲಿ ವಾಯುಭರಿತವಾದ ಪದಾರ್ಥವನ್ನು ತಿನ್ನಬೇಡಿ. ಯಾಕೆ ಅಂತ ಹೇಳಿದರೆ ಮಾರನೇ ದಿವಸ ತೊಂದರೆ ಆಗತ್ತೆ, ಮಂಡಿ ಹಿಡ್ಕೊಳ್ಳೋದೋ ಇತ್ಯಾದಿಗಳಾಗತ್ತೆ. ಇಲ್ಲ ಜೀರ್ಣ ಆಗುತ್ತೆ ಅಂದರೆ ತಿನ್ನಿ. ಅಲ್ಲಿ ಮನಸ್ಸಿನ ಮೇಲೆ ಮತ್ತು ದೇಹದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದು ಅದೆಲ್ಲ. ನಚೈಕಾಂತ ಮನಸ್ನತಃ, ಸರಿ ಉಪವಾಸ ಇದ್ದು ಬಿಡ್ತೇನೆ. ತೀರಾ ಉಪವಾಸ ಇದ್ದರೂ ಆಗಲ್ಲ. ಆಮೇಲೆ ಆಹಾರವೇ ತಲೆಗೆ ಬರ್ತಾ ಇರುತ್ತೆ. ಅದರಿಂದಾಗಿ ಮಿತವಾಗಿ ಬ್ಯಾಲೆನ್ಸ್ ಮಾಡಬೇಕು. ನಚಾತಿ ಸ್ವಪ್ನಶೀಲಸ್ಯ, ಯಾವಾಗಲೂ ಮಲಗಿರ್ತಾನೆ ಅಂದರೂ ಧ್ಯಾನ ಆಗೋಲ್ಲ, ಕಷ್ಟ. ಯಾವಾಗಲೂ ಮಲಗಿರೋದು ಅಭ್ಯಾಸ ಆಗಿಬಿಟ್ರೆ ಅದೇ ಇರುತ್ತೆ. ಇನ್ನು ಜಾಗ್ರತ ನೈವ ಚಾಚ್ಯುತ, ಯಾವಾಗಲೂ ಎಚ್ಚರವಾಗಿರ್ತೇನೆ
ಮೂರು ಗಂಟೆ ಮಲಗ್ತೇನೆ, ನಾಲ್ಕು ಗಂಟೆ ಮಲಗ್ತೇನೆ ಬೇಡ, ಆರು ಗಂಟೆ ಮಲಗು. ಅಥವಾ ತೀರ ನಿದ್ರೆ ಬಂದಾಗ ಮಲಗು, ಇಪ್ಪತ್ತು ನಿಮಿಷದಲ್ಲಿ ಹೇಳು. ಹಾಗೆ ಈ ರೀತಿ ಇರಬೇಕು. ಒಟ್ಟಾರೆ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಆಹಾರ ವಿಹಾರ ಯುಕ್ತವಾಗಿರಲಿ, ಕ್ರಿಯೆ ಅನ್ನೋದು ಯುಕ್ತವಾಗಿ ಇರಲಿ. ವಿಪರೀತ ದೇಹ ಚೆನ್ನಾಗಿ ಕಾಣಬೇಕು ಅಂತ ದೇಹವನ್ನು ದಂಡಿಸೋದು ಬೇಡ. ಹೇಗೆ ಬೇಕಾದರೂ ಬೆಳ್ಕೊಳ್ಳಿ, ಸುಖ ಮಾತ್ರ ಇರಬೇಕು ಅಂತ ದೇಹವನ್ನು ಯದ್ವಾ ತದ್ವಾ ಬೆಳೆಸೋದು ಬೇಡ. ಮಿತವಾಗಿ ಇರಬೇಕು, ಮಿತವಾಗಿ ಏಳಬೇಕು, ಮಿತವಾಗಿ ನಿದ್ರೆ ಮಾಡಬೇಕು, ಮಿತವಾಗಿ ಊಟ ಮಾಡಬೇಕು. ಅವನಿಗೆ ಧ್ಯಾನ ಅನ್ನೋದು ಅವನ ದುಃಖವನ್ನು ಪರಿಹಾರ ಮಾಡುತ್ತೆ. ಯಾವುದು ಜಾಸ್ತಿ ಆದರೂ ಕೂಡ ಅದು ಸಮಸ್ಯೆಯೇ. ಯಥಾ ದೀಪೋ ನಿವಾತಸ್ಥ ನೇಂಗತೆ ಸೋಪಮ ಸ್ಮೃತ ಯೋಗಿನೋ ಯಥ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಹೆಚ್ಚು ಗಾಳಿ ಆಡದ ಕಡೆಯಲ್ಲಿ ದೀಪ ಇಟ್ಟರೆ ಒಂದೇ ಸಮ ಹೇಗೆ ಉರಿತಾ ಇರುತ್ತೋ ಮನಸ್ಸು ಹಾಗೆ ಒಂದು ಕಡೆಗೆ ಹೋಗ್ತಾ ಇರಬೇಕು ಅಂತ. ಹೀಗೆ ಮನಸ್ಸಿನ ಬಗ್ಗೆ ಹೇಳ್ತಾ ಇದ್ದಾಗ ಅವನು ಅರ್ಜುನ ಹೇಳ್ತಾನೆ, ಕೃಷ್ಣ ಮನಸ್ಸು ಹೀಗೆಲ್ಲ ಇರೋದಿಲ್ಲ ಅಲ್ವಾ? ಹೌದಪ್ಪ, ಮನಸ್ಸು ಹೀಗೆಲ್ಲ ಇರೋದಿಲ್ಲ, ನಾವು ಹೇಳಿದಾಗ ಅದು ಕೇಳೋಲ್ಲ, ಕೇಳಿಸ್ಬೇಕು ಅಷ್ಟೆ. ಬೇರೆ ಬೇರೆ ಟೆಕ್ನಿಕನ್ನು ಯೂಸ್ ಮಾಡಬೇಕು. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸ ಏನತ ಕೌಂತೆಯ ವೈರಾಗ್ಯ ಏನತ ಗೃಹ್ಯತೆ. ಅಭ್ಯಾಸ ಮಾಡಬೇಕಷ್ಟೆ. ಅಭ್ಯಾಸ ಮಾಡಬೇಕು ಅಂತಲೇ ಸನಾತನ ಧರ್ಮ ಸಂಹಿತೆ ಅನೇಕ ಸಂಗತಿಗಳನ್ನು ನಿರೂಪಣೆ ಮಾಡಿದೆ. ಶಾಸ್ತ್ರಾಭ್ಯಾಸವೂ ಅದರಲ್ಲಿ ಒಂದು. ಏಕೆಂದರೆ ಜ್ಞಾನಕ್ಕೆ ಅಂತ ಕುಳಿತಾಗ ಒಂದು ಸ್ವಲ್ಪ ಆದರೂ ವೈರಾಗ್ಯ ಇರಲೇಬೇಕಾಗತ್ತೆ. ನಾನು ಜ್ಞಾನ ಪಡ್ಕೊಳ್ತೇನೆ ಅಂತಂದಾಗ ಹೊರಗಡೆಯ ಜಗತ್ತಿನಿಂದ ಒಂದು ಸ್ವಲ್ಪವಾದರೂ ಹಿಂದೆ ಸರಿಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಸ್ವಲ್ಪವಾದರೂ ನಿಗ್ರಹ ಇದ್ದೇ ಇರುತ್ತೆ, ಏನನ್ನೂ ಮಾಡದೇ ಇರಲಿಕ್ಕೆ ಆಗೋದೇ ಇಲ್ಲ. ಏನನ್ನು ನಾನು ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಸರಿ, ಎಲ್ಲ ಮಾಡ್ತೇನೆ ಅಂತಂದರೂ ಆಗೋದಿಲ್ಲ. ಅದರ ಹಿತಮಿತವಾದ ಬಳಕೆ ಇರಬೇಕು. ಮನಸ್ಸನ್ನು ನಿಗ್ರಹ ಮಾಡೋದರಲ್ಲಿಯೂ ಅದೇ ಇರಬೇಕು. ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕಿಕೊಂಡು, ಅಂದರೆ ಮನಸ್ಸನ್ನು ನಿಗ್ರಹ ಮಾಡೋದರಲ್ಲಿ, ಅಧ್ಯಯನ ಮಾಡುವಾಗ ಕೂತಿರಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಪ್ರಾಪಂಚಿಕವಾದ ಉತ್ಕಟವಾದ ವಿಷಯವನ್ನು ನಿಗ್ರಹಿತಿರಬೇಕಾಗತ್ತೆ. ಕ್ಷೇಮೇಂದ್ರ ಅಂತ ಒಬ್ಬ ಕವಿ ಇದ್ದಾನೆ ಕಾಶ್ಮೀರದಲ್ಲಿ, ಅವನು ಹೇಳ್ತಾನೆ, ಒಬ್ಬ ಸೇವಕ ಇನ್ನೊಬ್ಬ ಯೋಗಿ ಇನ್ನೊಬ್ಬ ಯೋಧ ಇನ್ನೊಬ್ಬ ರಾಜ ಅಥವಾ ರಾಜನ ಸ್ಥಾನದಲ್ಲಿ ಇರುವವ, ಇಂದ್ರಿಯ ನಿಗ್ರಹ ಮಾಡಲೇಬೇಕು. ಇವತ್ತಿನ ಕಾಲದಲ್ಲಿ ಸೈಂಟಿಸ್ಟು ಅಂತ ಇಟ್ಕೋಣ, ಇಂದ್ರಿಯ ನಿಗ್ರಹ ಮಾಡಲೇಬೇಕು, ಇಲ್ಲ ಅಂತಂದರೆ ಆ ಸಿದ್ಧಿ ಬರೋಲ್ಲ. ಆದರೆ ಪ್ರಯೋಜನ ಅಂತಿಮವಾಗಿ ಯಾರಿಗೆ? ರಾಜನಿಗುಂಟು, ಸನ್ಯಾಸಿಗುಂಟು, ಸೈಂಟಿಸ್ಟು ಅಥವಾ ವಿದ್ವಾಂಸನಿಗುಂಟು, ಸೇವಕನಿಗಿರಲ್ಲ ಅಷ್ಟೇ. ಯಾಕೆಂದರೆ ಉದ್ದೇಶ ಚೆನ್ನಾಗಿಲ್ಲ. ಹೀಗಾಗಿ ಇಂದ್ರಿಯ ನಿಗ್ರಹ ಮಾಡಲೇಬೇಕು. ಇವತ್ತಿನ ದಿನಗಳಲ್ಲಿ ಇಂದ್ರಿಯ ನಿಗ್ರಹ ಮಾಡದೆ ಏನು ಆಗೋದೇ ಇಲ್ಲ. ಯಾವಾಗಲೂ ಎಂಜಾಯ್ ಮಾಡ್ಕೊಂಡಿರ್ತೇವೆ ಅಂತ ಹೇಳಿ ಆಗೋದೇ ಇಲ್ಲ. ಸರಿಯಾದ ದಾರಿಯಲ್ಲಿ ಹೋಗಬೇಕಷ್ಟೇ. ಅದಕ್ಕೆ ಅರ್ಜುನ ಕೇಳ್ತಾನೆ, ಯಾರು ಹೀಗೆ ಮಾಡಲಿಲ್ಲ ಅಂದರೆ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಒಂದು ತಿಳ್ಕೋ, ನನ್ನ ದಾರಿಯನ್ನು ತುಳಿಲಿಕ್ಕೆ ಶುರು ಮಾಡಿದ್ರೂ ಸಾಕು, ಮುಂದೆ ಒಳ್ಳೆಯ ಗತಿ ಆಗೇ ಆಗತ್ತೆ. ಈ ಜನ್ಮದಲ್ಲಿಯೇ ಕೃಷ್ಣನನ್ನು ಕಂಡುಬಿಡಬೇಕು ಅನ್ನುವ ಅವಸರ ಇದ್ದರೂ ಕಾಣಲಿಕ್ಕಾಗದೆ ಹೋದರೆ ಅವನ ಜೀವನ ಚೂರು ಚೂರೇನೂ ಆಗೋದಿಲ್ಲ. ಯಾಕೆಂದರೆ ಜನ್ಮ ಜನ್ಮಾಂತರಗಳಲ್ಲಿ ಈ ಸಾಧನೆ ಮುಂದುವರಿಯುತ್ತೆ. ಒಂದೇ ಜನ್ಮದಲ್ಲಿ ಯಾರದೋ ಒಬ್ಬರ ಜೊತೆಗೆ, ದೇವರ ಜೊತೆಗೆ ನಾವು ಕಾಂಟ್ರ್ಯಾಕ್ಟ್ ಮಾಡ್ಕೊಳ್ತೇವೆ ಅಂದರೆ ಆಗೋದಿಲ್ಲ. ಆ ಕಾಂಟ್ರ್ಯಾಕ್ಟ್ ಬೇಸ್ಡ್ ರಿಲಿಜನ್ ಇದೆಯಲ್ಲ, ಅದು ಅಸಂಗತ. ದೇವರೊಡನೆ ಭಕ್ತನ ಒಡಂಬಡಿಕೆ ಆ ಥರ ಏನೂ ಇಲ್ಲವೇ ಇಲ್ಲ.
ನೀವು ಜ್ಞಾನವನ್ನು ಪಡೆಯಲೇಬೇಕು. ಇಲ್ಲ, ಪುನರುತ್ಥಾನ ದಿವಸ ಎಲ್ಲರೂ ದೇವರ ಕಣ್ಣಿಗೆ ಬಿದ್ದು ಹೊರಟೋಗ್ತೇವೆ ನಾವು ಮಾಡ್ಕೊಳ್ಳೋ ಕಾಂಟ್ರ್ಯಾಕ್ಟಿಂದ ಅಂತ ಭ್ರಮೆಯನ್ನು ಮಾತ್ರ ಇಟ್ಕೊಳ್ಬೇಡಿ. ಅದು ಹಂತ ಹಂತವಾದ ದಾರಿ. ನೀನು ಪ್ರಾಮಾಣಿಕವಾಗಿ ಇದರಲ್ಲಿ ಒಂದು ಹೆಜ್ಜೆ ಇಟ್ಟರೆ ನಾನು 10 ಹೆಜ್ಜೆ ಇಡ್ತೇನೆ. ಪ್ರಯತ್ನ ನಿಲ್ಲಿಸಬೇಡ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಸಿದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತತೋಯಾಂತಿ ಪರಾಂ ಗತಿ ತತೋಯಾತಿ ಪರಾಂ ಗತಿ. ಯಾರು ನಿಧಾನವಾಗಿ ಪ್ರಯತ್ನ ಪಡ್ತಾ ಇರ್ತಾನೆ ಅನೇಕ ಜನ್ಮಗಳಲ್ಲಿ ಸಿದ್ಧಿಯನ್ನು ಪಡಿತಾನೆ. ಆದ್ದರಿಂದ ಇಂತಹ ದಾರಿಯಲ್ಲಿ ಇರುವವನನ್ನು ನಾನು ಪ್ರೀತಿಸುತ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಇದು 6ನೇ ಅಧ್ಯಾಯದ ಸಂಕ್ಷಿಪ್ತವಾದ ಚಿಂತನೆ. ಈ ಅಧ್ಯಾಯದ ಚಿಂತನೆಯನ್ನು ಏನು ಮಾಡಿದ್ದೇವೆ ಇದನ್ನು ದೇವರಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಅರ್ಪಿಸೋಣ. ಮನಸ್ಸನ್ನು ಒಳ್ಳೆಯ ಹಾದಿಯಲ್ಲಿ ದೇವರು ನಡೆಸಲಿ ಅಂತ ಕೇಳಿಕೊಳ್ಳೋಣ. ಕೃಷ್ಣಾರ್ಪಣಮಸ್ತು.